ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೂರ್ತಿ ಅಕಾಡೆಮಿ. ಕಳೆದ ತರಗತಿಗಳಲ್ಲಿ ನಾವು 6ರಿಂದ 8ನೇ ತರಗತಿವರೆಗಿನ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕವನ್ನು ಆಧರಿಸಿ ಸಂಪೂರ್ಣ ಪಠ್ಯಪುಸ್ತಕದ ಪದಗಳ ಅರ್ಥವನ್ನು ನೋಡಿಕೊಂಡಿದ್ವಿ. ಅದೇ ರೀತಿಯಲ್ಲಿ ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಸಂಪೂರ್ಣ ಪಠ್ಯಪುಸ್ತಕವನ್ನು ಆಧರಿಸಿ ಇಲ್ಲಿ ನೋಡಿಕೊಳ್ಳಬಹುದು. ಪರಿಷ್ಕೃತ ಪಠ್ಯಪುಸ್ತಕ 2022 6ರಿಂದ 10ನೇ ತರಗತಿವರೆಗಿನ ಪರಿಷ್ಕೃತ ಪಠ್ಯಪುಸ್ತಕಗಳ ಪದಗಳ ಅರ್ಥವನ್ನು ನೀವು ಸ್ಪೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ಕೂಡ ಮಾಡಲಾಗಿದೆ ಫ್ರೆಂಡ್ಸ್. ಆ ಪ್ಲೇಲಿಸ್ಟ್ನಿಂದ ನೀವು 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಪರಿಷ್ಕೃತ ಪಠ್ಯಪುಸ್ತಕಗಳ ಪದಗಳ ಅರ್ಥವನ್ನು ನೀವು ನೋಡ್ಕೊಳ್ಬಹುದು. ಇದು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಂದರೆ ಟಿ ಇ ಟಿಯಲ್ಲಿ ಕಂಪಲ್ಸರಿ 2 ರಿಂದ 3, ಜಿ ಪಿ ಎಸ್ ಟಿ ಆರಲ್ಲಿ 5 ಕಂಪಲ್ಸರಿಯಾಗಿರ್ತವೆ ಪದಗಳ ಅರ್ಥವನ್ನು ಬರೀರಿ ಅಂತ. ಎಚ್ ಎಸ್ ಟಿ ಆರ್ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಎಚ್ ಎಸ್ ಟಿ ಆರ್ ಆಗಲಿ, ಆನಂತರದಲ್ಲಿ ಎಸ್ ಡಿ ಎ ಆಗಲಿ, ಎಫ್ ಡಿ ಎ ಆಗಲಿ, ಗ್ರೂಪ್ ಸಿ ಆಗಲಿ, ಹಲವು ಮುಂತಾದ ಪರೀಕ್ಷೆಗಳಿಗೆ ಆಲ್ರೌಂಡರ್ ಆಗಿರುವಂಥದ್ದೇ ಪದಗಳ ಅರ್ಥ. ಸೊ ಹಾಗಾಗಿ ನಮಗೆ ಪದಗಳ ಅರ್ಥ ಈಸಿಯಾಗಿರ್ತವೆ, ಆದರೆ ಎಕ್ಸಾಮಲ್ಲಿ ತುಂಬ ಕನ್ಫ್ಯೂಸ್ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಒನ್ ಟೈಮ್ ನೋಡ್ಕೊಂಡಿರಲೇಬೇಕು ಫ್ರೆಂಡ್ಸ್. ಹಾಗಾದರೆ ಬನ್ನಿ ಇವತ್ತು 9ನೇ ತರಗತಿಯ ಎಲ್ಲ ಸಂಪೂರ್ಣ ಪಠ್ಯಪುಸ್ತಕದ ಪದಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ 9ನೇ ತರಗತಿಯಲ್ಲಿ ಯಾವ ರೀತಿಯಾಗಿ ಎಲ್ಲ ಪಾಠಗಳು ಪದ್ಯಗಳು ಇದ್ದಾವೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಇಂಡೆಕ್ಸಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಗದ್ಯ ಭಾಗದಲ್ಲಿ ಎಷ್ಟು ಪಾಠಗಳಿವೆ, ಒಟ್ಟು ಟೋಟಲಿ 8 ಪಾಠಗಳಿವೆ. ಆ 8 ಪಾಠಗಳ ಪದಗಳ ಅರ್ಥ ನೋಡ್ಕೊಳ್ಳೋಣ. ಅದೇ ರೀತಿಯಾಗಿ ಪದ್ಯ ಭಾಗದಲ್ಲಿ ಒಟ್ಟು ಟೋಟಲಿ 6 ಪದ್ಯಗಳಿವೆ. 6 ಪದ್ಯ ಭಾಗದಲ್ಲಿರುವ ಎಲ್ಲ ಪದ್ಯ ಭಾಗಗಳ ಸಂಪೂರ್ಣ ಪದಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಇಂದಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ. ಒಂದೇ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಪಠ್ಯಪುಸ್ತಕದ ಪದಗಳ ಅರ್ಥ ನೋಡ್ಕೊಳ್ಳೋಣ. ಗದ್ಯ ಭಾಗದಲ್ಲಿ 9ನೇ ತರಗತಿಯಲ್ಲಿ ಮೊಟ್ಟ ಮೊದಲ ಗದ್ಯ ಭಾಗ 1ನೇ ಪಾಠ ಯಾವುದಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್, ರಾಮರಾಜ್ಯ. ಆ ಪಾಠದ ಲೇಖಕರು ಯಾರಂತಂದರೆ ಮಹಾಮಹೋ ಉಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್.ಎ. ರಂಗನಾಥ್ ಶರ್ಮರವರು ಬರೆದಿರುವಂಥ ಗದ್ಯ ಭಾಗ ಯಾವುದು, ರಾಮರಾಜ್ಯ. ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. ಹೊಸದಾಗಿ ಆ್ಯಡ್ ಆಗಿರುವಂಥ ಪಾಠ ಇದು, ರಾಮರಾಜ್ಯ ಅಂತ. ಸೊ ಹಾಗಾಗಿ ನೋಡ್ಕೊಳ್ಳಿ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ. ನಾರುಮಡಿ ಅಂತಂದರೆ ಸನ್ಯಾಸಿಗಳು ಎಂದರ್ಥ. ನಾರುಮಡಿ ಅಂತಂದರೆ ಸನ್ಯಾಸಿಗಳು ಅಥವಾ ವನವಾಸದಲ್ಲಿರುವವರು ಧರಿಸಿರುವ ಸಾಧಾರಣವಾದ ನಾರಿನ ಬಟ್ಟೆಗಳಿಗೆ ಏನಂತ ಕರಿತೀವಿ ನಾವು, ನಾರುಮಡಿ ಅಂತ ಕರಿತೀವಿ. ಆನಂತರದಲ್ಲಿ ಕೃಷ ಅಂತಂದರೆ ನಿತ್ರಾಣ. ಕೃಷ ಅಂದರೆ ಏನು, ನಿತ್ರಾಣ ಎಂದರ್ಥ. ಆನಂತರದಲ್ಲಿ ಸಾವಧಾನ ಅಂತಂದರೆ ನಿಧಾನ, ಗಡಿಬಿಡಿಯಲ್ಲದೆ ಸಾವಕಾಶವಾಗಿ ಸಾವಧಾನ ಅಂತ ಅಂತೀವಲ್ವಾ, ಸೊ ಅದುವೇ. ಆನಂತರದಲ್ಲಿ ಮಂತ್ರಾಲೋಚನೆ. ಮಂತ್ರಾಲೋಚನೆ ಅಂತಂದರೆ ಯಾರಿಗೆ ಕರಿತೀವಿ, ಮಂತ್ರಾಲೋಚನೆ ಅಂತಂದರೆ ಮಂತ್ರಿಗಳಿಗೆ ಕರಿತೀವಿ. ಅದರ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಮೊದಲಾದ ಉನ್ನತ ಅಧಿಕಾರಿಗಳನ್ನು ಜೊತೆಗೀರಿಸಿಕೊಂಡು ನಡೆಸುವ ಮುಖ್ಯ ಸಭೆಗೆ ಏನಂತ ಕರಿತೀವಿ, ಮಂತ್ರಾಲೋಚನೆ ಅಂತ ಕರಿತೀವಿ. ಆನಂತರದಲ್ಲಿ ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ಎಲ್ಲಿ, ಮಂತ್ರಾಲೋಚನೆಯಲ್ಲಿ. ಅಂತಂದರೆ ಒಂದು ಸಭೆ, ಉನ್ನತ ಅಧಿಕಾರಿಗಳು ಒಂದು ಪ್ರಮುಖ ವಿಷಯಕ್ಕೆ ಕುರಿತಂತೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡ್ತಾರೆ. ಸಮಾಲೋಚನೆ ಮಾಡುವುದಕ್ಕೆ ಏನಂತ ಕರಿತೀವಿ, ಅದು ಚರ್ಚೆ ಮಾಡಿ ಅದಕ್ಕೊಂದು ನಿರ್ಧಾರ ಕೈಗೊಳ್ಳುವುದಕ್ಕೆ ಏನಂತ ಕರಿತೀವಿ, ಮಂತ್ರಾಲೋಚನೆ ಅಂತ ಕರಿತೀವಿ. ಆನಂತರದಲ್ಲಿ ಅಮಾತ್ಯ ಅಂತಂದರೆ ಮುಖ್ಯ ಸಚಿವ. ಇದು ನಾವು ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವ ಕೌಟಿಲ್ಯರವರು ಬರೆದಿರುವಂಥ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಅಮಾತ್ಯ ಅಂತಂದರೆ ಮುಖ್ಯಮಂತ್ರಿ, ಅಂತಂದರೆ ಮಂತ್ರಿ, ಮುಖ್ಯ ಸಚಿವ ಅಂತ ನಾವು ಕಾಣ್ಬೋದು. ಆನಂತರ ಗೌಪ್ಯ ಅಂತಂದರೆ ಗೌಪ್ಯ ಅಥವಾ ರಹಸ್ಯ, ಸಸ್ಪೆನ್ಸ್, ಇವಕ್ಕೆಲ್ಲ ಏನಂತ ಗೌಪ್ಯ ರಹಸ್ಯಗೆ ಏನಂತ ಗೌಪ್ಯ ಅಂತ ಕರೀತಾರೆ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಪರ್ಯಾಲೋಚಿಸು. ಪರ್ಯಾಲೋಚಿಸು ಅಂತಂದರೆ ಚಿಂತಿಸು, ಸಮಾಲೋಚಿಸು, ಚಿಂತನೆ ಮಾಡು, ಆಲೋಚನೆ ಮಾಡು, ಸಮಾಲೋಚಿಸು ಎಂದರ್ಥ. ಸಾಮಂತ ರಾಜರು. ಸಾಮಂತ ರಾಜರು ಅಂತಂದರೆ ಮಹಾರಾಜ ಅಥವಾ ಚಕ್ರವರ್ತಿಯ ಕೈ ಕೆಳಗಿರುವ ಸಣ್ಣ ಪ್ರಾಂತ್ಯಗಳ ಒಡೆಯರು. ಸಣ್ಣ ಪ್ರಾಂತ್ಯಗಳ ಅಂತಂದರೆ ಒಬ್ಬ ರಾಜ, ಆ ರಾಜನ ವ್ಯಾಪ್ತಿಯಲ್ಲಿ ಬರುವ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ರಾಂತ್ಯಗಳ ಒಡೆಯರಿಗೆ ಏನಂತ ಕರಿತೀವಿ ನಾವು, ಏನಂತ ಕರಿತೀವಿ ರೀ ಫ್ರೆಂಡ್ಸ್, ಸಾಮಂತರು, ಸಾಮಂತ ರಾಜರು ಅಂತ ಕರಿತೀವಿ. ಇವರು ಮುಖ್ಯ ರಾಜನಿಗೆ ನಿಗದಿತವಾಗಿ, ಇವರೇನು ಮಾಡ್ತಾರೆ, ಮುಖ್ಯ ರಾಜನಿಗೆ ನಿಗದಿತವಾಗಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತ್ಯಗಳನ್ನು ಸ್ವತಂತ್ರವಾಗಿ ಆಳುತ್ತಿರುತ್ತಾರೆ. ಅಂತಂದರೆ ಆ ರಾಜನ ವ್ಯಾಪ್ತಿಯಲ್ಲಿ ಬರುವ ಕೆಲವು ಪ್ರದೇಶಗಳನ್ನು ಆಳುವವರು ಯಾರು, ಸಾಮಂತರು. ಅವರು ಕೆಲವು ನಿಗದಿತ ರಾಜನಿಗೆ ಕೆಲವು ನಿಗದಿತ ಕಪ್ಪ ಕಾಣಿಕೆ ಗಿಫ್ಟ್ಗಳಲ್ಲಿ ಎಲ್ಲ ಕೊಟ್ಟು ತನ್ನ ಪ್ರಾಂತ್ಯಗಳು ತಾನೇ ಸ್ವತಂತ್ರವಾಗಿ ಆಳ್ತಾ ಇರ್ತಾರೆ. ಆನಂತರದಲ್ಲಿ ನೆಕ್ಸ್ಟ್ ಅಂತಂದರೆ ಮೇಧಾವಿ ಅಂತಂದರೆ ಬುದ್ಧಿವಂತ, ಪ್ರತಿಭಾವಂತ ಅಂತ ಹೇಳ್ಬೋದು, ಜೀನಿಯಸ್ ಅಂತ ಹೇಳ್ಬೋದು. ಆನಂತರದಲ್ಲಿ ಶ್ರೇಯಸ್ಸು. ಶ್ರೇಯಸ್ಸು ಅಂತಂದರೆ ಲಾಭ, ಜಯ, ಕೀರ್ತಿ, ಗೆಲುವು, ಶ್ರೇಯಸ್ ಸಿಕ್ಕುತ್ರಿ ಅವ್ರಿಗೆ, ಜಯ ಸಿಕ್ಕುತ್ತು ಅಂತ ಅಂತೀವಿ. ಆನಂತರದಲ್ಲಿ ಅನುಜ ಅಂತಂದರೆ ಸೋದರ ಅಥವಾ ಸಹೋದರ, ಚಿಕ್ಕ ತಮ್ಮನಿಗೆ ಅನುಜ ಅಂತ ಕರೀತಾರೆ. ಅನುಜ ಪದದ ವಿರುದ್ಧಾರ್ಥಕ ಪದ ಅಂತಂದರೆ ಅಗ್ರಜ ಅಂತ ಕರಿಬೋದು. ಆನಂತರದಲ್ಲಿ ಕಾರ್ಯದಕ್ಷ ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ಪರಿಣಿತ ಅಥವಾ ಕೆಲಸಗಳನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ಮುಗಿಸಬಲ್ಲವನಿಗೆ ಏನಂತ ಕರಿತೀವಿ, ಕಾರ್ಯದಕ್ಷ ಅಥವಾ ಕಾರ್ಯದಕ್ಷತೆಯಿಂದ ಕೆಲಸವನ್ನು ಮುಗಿಸಿದವರು ಅಂತ ಕೂಡ ಕರಿಬೋದು. ಆನಂತರದಲ್ಲಿ ಜ್ಞಾತಿ. ಜ್ಞಾತಿ ಅಂತಂದರೆ ಸಂಬಂಧಿಕ, ರಿಲೇಟಿವ್ಸ್ಗೆ ಏನಂತ ಕರಿತೀವಿ ನಾವು, ಜ್ಞಾತಿ ಅಂತ ಕರಿತೀವಿ. ಆನಂತರದಲ್ಲಿ ಒಮ್ಮನಸ್ಸು. ಒಮ್ಮ ಮನಸ್ಸು ಅಂತಂದರೆ ಒಂದೇ ಮನಸ್ಸು, ಎರಡನೇ ಆಲೋಚನೆ ಇಲ್ಲದ, ಒಂದೇ ಗೂಡಿ, ಒಂದೇ ಗುಂಪು, ಒಂದೇ ಆಲೋಚನೆಯನ್ನು ಉಳ್ಳವರು ಯಾರು? ಒಮ್ಮನಸ್ಸು. ಅವ್ರ ಮನಸ್ಸು ಎಂಥದ್ದು? ಒಮ್ಮನಸ್ಸು, ಒಂದೇ ರೀತಿಯ ಮನಸ್ಸು, ಎರಡನೇ ಆಲೋಚನೆ ಇಲ್ಲೇ, ಓನ್ಲಿ ಒಂದರ ಮೇಲೆ ಕಾನ್ಸಂಟ್ರೇಟ್. ಆನಂತರದಲ್ಲಿ ಉಪೇಕ್ಷೆ. ಉಪೇಕ್ಷೆ ಅಂತಂದರೆ ಉದಾಸೀನ, ಕಡೆಗಣನೆ. ದುರ್ಗ ಅಂತಂದರೆ ಕೋಟೆ ಕರಿತೀವಿ, ಇದು ಕಂಪಲ್ಸರಿ, ಇದು ಎಲ್ಲರಿಗೂ ಗೊತ್ತಿರ್ತದೆ. ಇದು ಕೂಡ ಕೌಟಿಲ್ಯನ 7 ಸಪ್ತಾಂಗ ಸಿದ್ಧಾಂತಗಳಲ್ಲಿ ಕಾಣಬಹುದಾಗಿದೆ. ದುರ್ಗ ಅಂತಂದರೆ ಕೋಟೆ ಕೂಡ ಒಬ್ಬ ರಾಜನ ಹತ್ರ ಇರಬೇಕು ಅಂತ. ಧನುರ್ಧಾರಿ ಅಂತಂದರೆ ಬಿಲ್ಲು ಬಾಣುಗಳನ್ನು ಹಿಡಿದವನು ಯಾರು? ಅರ್ಜುನ. ಧನುರ್ಧಾರಿ, ಅತಿ ಉನ್ನತ ಧನುರ್ಧಾರಿಯಾಗಿದ್ದನು ಯಾರು? ಅರ್ಜುನ. ಆನಂತರದ ನಾಸ್ತಿಕ ಬುದ್ಧಿ ಅಂತಂದರೆ ವೇದಗಳನ್ನು, ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು. ನಾಸ್ತಿಕ ಅಂತಂದರೆ ನಮಗೆ ಕಂಪಲ್ಸರಿ ಗೊತ್ತಿರಲೇಬೇಕು, ದೇವರನ್ನು ನಂಬ್ತಾ ಇರಂಗಿಲ್ಲ ಇವರು. ಟೋಟಲಿ ದೇವರು ಇಲ್ಲ ಅಂತ ನಂಬುವವರಿಗೆ ನಾಸ್ತಿಕ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಾಸ್ತಿಕ ಬುದ್ಧಿ ಅಂತಂದರೆ ವೇದಗಳನ್ನು, ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು, ಪರಂಪರೆಯನ್ನು ಧಿಕ್ಕರಿಸುವುದು. ಅಂತಂದರೆ ದೇವರನ್ನು ಟೋಟಲಿ ಅವ್ರು ನಂಬುವುದಿಲ್ಲ. ನಾಸ್ತಿಕ ಪದದ ವಿರುದ್ಧಾರ್ಥಕ ಪದ ಅಂತಂದರೆ ಆಸ್ತಿಕ. ದೇವರನ್ನು ನಂಬುವವರಿಗೆ ಏನಂತ ಕರಿತೀವಿ ನಾವು? ಆಸ್ತಿಕ ಅಂತ ಕರಿತೀವಿ. ನಂಬಲಾರ್ದವ್ರಿಗೆ ಏನಂತ ಕರಿತೀವಿ? ನಾಸ್ತಿಕ ಅಂತ ಕರಿತೀವಿ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ, ಅನವಧಾನ. ಅನವಧಾನ ಅಂತಂದರೆ ಗಮನ ಕೊಡೋದಿರುವುದು, ಉದಾಸೀನತೆ. ಅನವಧಾನ, ಅವಧಾನ. ಅವಧಾನ ಅಂತಂದರೆ ನೀವು ಸೈಕಾಲಜಿಲಿ ಕೂಡ ಓದ್ಕೊಂಡಿರ್ಬೋದು ಫ್ರೆಂಡ್ಸ್. ಅವಧಾನ, ಕಾನ್ಸಂಟ್ರೇಟ್. ನೆಕ್ಸ್ಟ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಪಾಠದಲ್ಲಿ ಯಾವ ರೀತಿಯಾಗಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ. ಪಾಠ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೆಡಗಿನ ತಾಣ ಜೈಪುರ. ಜೈಪುರ ಯಾವ ರಾಜ್ಯದ ರಾಜಧಾನಿಯಾಗಿದೆ ಅಂತಂದ್ರೆ ರಾಜಸ್ಥಾನದ ರಾಜಧಾನಿ ಜೈಪುರವಾಗಿದೆ. ಇದು ರಾಜಸ್ಥಾನದಲ್ಲಿ ನಾವು ಕಾಣಬಹುದು. ಈ ಪಾಠದ ಲೇಖಕರು ಯಾರು ಅಂತಂದರೆ ಶಿವರಾಮ್ ಕಾರಂತರವರು. ಶಿವರಾಮ್ ಕಾರಂತರು ಕೂಡ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅಂತಂದರೆ ತನ್ನ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ 1978ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡೆದಿರ್ತಾರೆ. ಯಾರು ಅಂತಂದರೆ ಶಿವರಾಮ್ ಕಾರಂತರವರು. ಆನಂತರದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಪದಗಳ ಅರ್ಥ ನೋಡ್ಕೊಳ್ಳಿ ಫ್ರೆಂಡ್ಸ್. ಉಸುಬು ಅಂತಂದರೆ ಮರಳು ಅಥವಾ ಉಸುಕಿಗೆ ಏನಂತ ಕರಿತೀವಿ ನಾವು? ಉಸುಬು ಅಂತ ಕರಿತೀವಿ. ರೇತಿ ಅಂತ ಕೂಡ ನಾವು ಆಡು ಭಾಷೆಯಲ್ಲಿ ಕರಿತೀವಲ್ವಾ, ಸೊ ಅದುವೇ ಉಸುಬು ಎಂದರ್ಥ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ದೇಶಿ ಅಂತಂದರೆ ದೇಶದೊಳಗಿನ. ಮುಂಡಾಸು ಅಂತಂದರೆ ತಲೆಯ ಪೇಟ ಅಥವಾ ತಲೆಯುಡುಗೆ. ಇದು GPSTR ಅಲ್ಲಿ ಆಗಿರುವಂಥ ಕ್ವಶನ್, ಪ್ರಿವಿಯಸ್ ಇಯರಲ್ಲಿ. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದೆ. ಮುಂಡಾಸು ಅಂತಂದರೆ ತಲೆಯ ಪೇಟ ಅಂತ ಕೂಡ ಕರಿಬಹುದು, ಅಥವಾ ತಲೆಯುಡುಗೆ ಅಂತ ಕೂಡ ಕರಿಬಹುದು, ಅಥವಾ ಪೇಟ ಅಂತ ಕೂಡ ಕರಿಬಹುದು. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಮೇಲ್ಹುದೆ ಅಂತಂದರೆ ಹೆಂಗಸರ ಮೈ ಮೇಲೆ ಹೊದೆಯುವ ವಸ್ತ್ರ ಅಥವಾ ಬಟ್ಟೆಗೆ ಏನಂದರೆ ಮೇಲ್ಹುದೆ. ಆನಂತರದಲ್ಲಿ ಅಂತಂದರೆ ಕಡುಪಿನ ಬಣ್ಣ. ಕಡುಪಿನ ಬಣ್ಣ ಅಂತಂದರೆ ದಟ್ಟವಾದ ಬಣ್ಣ, ರಂಗಾದ ಬಣ್ಣ ಅಥವಾ ಗಾಢವಾದ ಬಣ್ಣಕ್ಕೆ ಏನು ಕರಿತೀವಿ? ಕಡುಪಿನ ಬಣ್ಣ. ಆನಂತರದಲ್ಲಿ ನವರಂಗ ಅಂತಂದರೆ ದೇವಾಲಯದ ಸಭಾ ಮಂಟಪಕ್ಕೆ ಏನಂತ ಕರಿತೀವಿ ನಾವು? ನವರಂಗ. ಆನಂತರದಲ್ಲಿ ವಾಸ್ತು ಅಂತಂದರೆ ಕಟ್ಟಡ ನಿರ್ಮಾಣದ ಶಾಸ್ತ್ರಕ್ಕೆ ಏನಂತ ಕರಿತೀವಿ? ವಾಸ್ತು. ವಾಸ್ತು ಪ್ರಕಾರ ನೋಡಿನೇ ಮನೆ ಕಟ್ತೀವಲ್ವ. ನೆಕ್ಸ್ಟ್ ನೋಡ್ಕೊಳ್ಳಿ ಹಾಲುಗಲ್ಲು ಅಂತಂದರೆ ಅಮೃತ ಶಿಲೆಗೆ ಏನಂತ ಕರಿತೀವಿ ನಾವು? ಹಾಲುಗಲ್ಲು ಅಂತ ಕರಿತೀವಿ. ನೆಕ್ಸ್ಟ್ ಪಾಠಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ಕೂಡ ನೋಡ್ಕೊಳ್ಳೋಣ. ಒಂದು ಟೈಮಲ್ಲಿ ನಿಮಗೆ ಟೈಮ್ ಇದ್ದರೆ ಫ್ರೆಂಡ್ಸ್ ಈ ಟಿಪ್ಪಣಿ ಕೂಡ ನೀವು ಓದ್ಕೊಳ್ಳೇಬೇಕು ಫ್ರೆಂಡ್ಸ್. ಟೈಮ್ ಇದ್ದರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಕೆಲವೊಂದು ವೇಳೆ ನಮಗೆ ಎಕ್ಸಾಮಲ್ಲಿ ಇದರಿಂದ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ, ಸೊ ಹಾಗಾಗಿ ಒನ್ ಟೈಮ್ ನೋಡ್ಕೊಂಡಿರಿ. ನೆಕ್ಸ್ಟ್ ಪಾಠಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳೋಣ. 3ನೇ ಪಾಠ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಕಂಡಂತೆ. ಯಾರು ಕಂಡಂತೆ? ಡಾಕ್ಟರ್ BGL ಸ್ವಾಮಿರವರು ಕಂಡಂತೆ. ಇದಕ್ಕೆ ಲೇಖಕರು ಯಾರು ಅಂತಂದರೆ ಡಾಕ್ಟರ್ SL ಭೈರಪ್ಪರವರು ಬರೆದಿರುವಂಥದ್ದು. ಈ ಪಾಠಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಕೆಲವು ಮಾತ್ರ ಇದ್ದಾವೆ ನೋಡ್ಕೊಳ್ಳಿ. ಉಪೇಕ್ಷೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಉಪೇಕ್ಷೆ ಅಂತಂದರೆ ತಾತ್ಸಾರ, ಕಡೆಗಣನೆ ಎಂದರ್ಥ. ಆನಂತರದಲ್ಲಿ ಮೇಧಾಶಕ್ತಿ ಅಂತಂದರೆ ಬುದ್ಧಿಮತ್ತೆ, IQ ಮೇಧಾಶಕ್ತಿ ಅಂತ ಕರಿತೀವಿ. ಆನಂತರದಲ್ಲಿ ವೈಖರಿ ಅಂತಂದರೆ ಶೈಲಿ, ಧಾಟಿ, ಯಾವ ರೀತಿಯಾಗಿ ಯಾವ ಕಾರ್ಯವೈಖರಿ ಅಂತ ಕರಿತೀವಲ್ವ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಮಾರ್ಪಾಟು. ಮಾರ್ಪಾಟು ಅಂತಂದರೆ ಬದಲಾವಣೆ, ಯಾವ ರೀತಿಯಾಗಿ ಮಾರ್ಪಾಟು ಹೊಂದಿವೆ ಅಂತಂದರೆ ಬದಲಾವಣೆ, ಪರಿವರ್ತನೆಗೊಳ್ಳುವುದು, ಮಾರ್ಪಾಡು ಹೊಂದುವುದು. ಆನಂತರದಲ್ಲಿ ನಿಮಿತ್ತ ಅಂತಂದರೆ ಕಾರಣ, ಯಾವ ನಿಮಿತ್ತವಾಗಿ ನೀವು ಬಂದಿದ್ರಿ ಕೇಳ್ತೀವಲ್ವ ಯಾರಾದರೂ ಬಂದರೆ. ನಿಮಿತ್ತ ಅಂತಂದರೆ ಕಾರಣ ಯಾವುದಾದ್ರೂ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇದು ಸಮಿತಿಯಿಂದ ರಚನೆಗೊಂಡಿರುವಂಥದ್ದು ನೋಡ್ಕೊಳ್ಳಿ. ಈ ಪಾಠಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳೋಣ. ಪದಗಳ ಅರ್ಥ ನೋಡ್ಕೊಳ್ಳಿ. ಗ್ರಹಣ ಶಕ್ತಿ ಅಂತಂದರೆ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ, ಗ್ರಹಣ, ಗ್ರಹಿಕೆ ಅಂತ ನಾವು ಅಲ್ವಾ. ಗ್ರಹಣ ಶಕ್ತಿ ಅಂತಂದರೆ ಒಂದು ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯಕ್ಕೆ ಏನಂತ ಕರಿತೀವಿ? ಗ್ರಹಣ ಶಕ್ತಿ ಅಂತ ಕರಿತೀವಿ. ಅಮರ ಅಂತಂದರೆ ಶಾಶ್ವತ. ಇದು ಕೂಡ GPSTR ಅಲ್ಲಿ ಒನ್ ಟೈಮ್ ಕ್ವಶನ್ ಆಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಮರ ಕೂಡ ಆಗಿದೆ. ಆನಂತರದಲ್ಲಿ ಬುನಾದಿ ಕೂಡ ಆಗಿದೆ. ಬುನಾದಿ ಅಂತಂದರೆ ತಳಹದಿ, ಅಡಿಪಾಯಿ, ಇವೆರಡು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿವೆ. GPSTR ಅಲ್ಲಿ ಕ್ವಶನ್ ಆಗಿರುವಂಥದ್ದು ಎರಡು ಕೂಡ ಆಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಆನಂತರ ಅಂತಂದರೆ ಆಶ್ಚರ್ಯ, ಆಶ್ಚರ್ಯ ಎಂದರ್ಥ. ಆನಂತರದಲ್ಲಿ ಭಾವೋದ್ರೇಕ ಅಂತಂದರೆ ಭಾವನಾ ಪರವಶತೆ, ತನ್ನ ಭಾವನೆಗಳನ್ನು ಹತೋಟಿಯಲ್ಲಿ ಇಡಲಾಗುವುದಿಲ್ಲ, ಅದಕ್ಕೇನೆ ಭಾವ ಉದ್ರೇಕ ಅಂತ ಕರಿತೀವಿ. ಆನಂತರದಲ್ಲಿ ಮೊಳಗು ಅಂತಂದರೆ ಧ್ವನಿ ಮಾಡು, ಮೊಳಗು ಅಂತಂದರೆ ಧ್ವನಿ ಮಾಡು. ನೆಕ್ಸ್ಟ್ ನೋಡ್ಕೊಳ್ಳಿ ಅನುಪಮ ಅಂತಂದರೆ ಎಣೆ ಇಲ್ಲದ. ಎಣೆ ಇಲ್ಲದಕ್ಕೆ ಏನಂತ ಕರಿತೀವಿ ನಾವು? ಅನುಪಮ. ಬೇಗೆ ಅಂತಂದರೆ ಸಂಕಟ, ಸಂಕಟ ದುಃಖಗೆ ಏನಂತ ಕರಿತೀವಿ? ಬೇಗೆ ಅಂತ ಕರಿತೀವಿ. ಆನಂತರದಲ್ಲಿ ಮಂತ್ರಮುಗ್ಧ ಅಂತಂದರೆ ಮೌನ ಆಶ್ಚರ್ಯಚಕಿತ, ಮಂತ್ರಮುಗ್ಧವಾದ್ರು ಅಂತ. ನೆಕ್ಸ್ಟ್ ಏನಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ, ವ್ಯಾಪಕ ಅಂತಂದರೆ ವಿಸ್ತಾರವಾದ, ವಿಸ್ತಾರಕ್ಕೆ ಏನಂತ ಕರಿತೀವಿ ನಾವು? ವ್ಯಾಪಕ. ನೆಕ್ಸ್ಟ್ ನೋಡ್ಕೋಣ ಯಾವ ಪಾಠ ಇದೆ ಅಂತ, ಅದೇ ರೀತಿಯಲ್ಲಿ ಇಲ್ಲಿ ಟಿಪ್ಪಣಿ ಕೂಡ ನೋಡ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಪಾಠ ನೋಡ್ಕೊಳ್ಳೋಣ, 5ನೇ ಪಾಠ ನೋಡ್ಕೊಳ್ಳಿ, ಪ್ರಜಾನಿಷ್ಠೆ. ಈ ಪಾಠ ಸಾಶಿ ಮರಳೆಯರವರು ಬರೆದಿರುವಂಥದ್ದು. ಪದಗಳ ಅರ್ಥ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಿಸುರು, ಕಿಸುರು ಅಂತಂದರೆ ಕೆಂಪು ಬಣ್ಣಕ್ಕೆ ಏನಂತ ಕರಿತೀವಿ ನಾವು? ಕಿಸುರು ಅಂತ ಕರಿತೀವಿ. ಆನಂತರದಲ್ಲಿ ಕೊಪ್ಪರಿಗೆ ಅಂತಂದರೆ ಅಗಲವಾದ ಬಾಯಿಯುಳ್ಳ ಲೋಹದ ಪಾತ್ರೆಗೆ ಏನಂತ ಕರಿತೀವಿ? ಕೊಪ್ಪರಿಗೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಗಾವುಂಡ. ಗಾವುಂಡ ಅಂತಂದರೆ ಗ್ರಾಮದ ಮುಖ್ಯಸ್ಥ, ಗ್ರಾಮದ ಮುಖ್ಯಸ್ಥರಿಗೆ ಏನಂತ ಕರಿತೀವಿ ನಾವು? ಗಾವುಂಡ, ಪಟೇಲ, ಸಾಹುಕಾರ ಅಂತ ಕರಿತೀವಿ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ, ಚೈತ್ರ ಯಾತ್ರೆ. ಚೈತ್ರ ಯಾತ್ರೆ ಅಂತಂದರೆ ವಿಜಯ ಯಾತ್ರೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಬಹುದು ಫ್ರೆಂಡ್ಸ್, ಇದು ದೈವದವರು. ದೈವದವರು ಅಂತಂದರೆ ನಾವು ಯಾವ ರೀತಿಯಾಗಿ ಥಿಂಕ್ ಮಾಡ್ತೀವಿ ಎಕ್ಸಾಮಲ್ಲಿ ಕೂಡ ಕನ್ಫ್ಯೂಸ್ ಮಾಡುವಂಥದ್ದು. ದೈವದವರು ಅಂತಂದರೆ ದೇವ ಮಾನವರು ಇರ್ಬೋದು ಅಂತ ಈ ಟೈಪ್ ಥಿಂಕ್ ಮಾಡ್ತೀವಿ ನಾವು ಎಕ್ಸಾಮಲ್ಲಿ. ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದಕ್ಕೆ ಅರ್ಥ ಏನಿದೆ ನೋಡ್ಕೊಂಡು, ಊರಿನ ಹಿರಿಯರು ಅಥವಾ ಕುಲದ ಹಿರಿಯರಿಗೆ ಏನಂತ ಕರಿತೀವಿ ನಾವು? ದೈವದವರು. ಇದು ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಆನಂತರದಲ್ಲಿ ಪಿತ್ರಾರ್ಜಿತ. ಪಿತ್ರಾರ್ಜಿತ ಅಂತಂದರೆ ತಂದೆಯ ಆಸ್ತಿ, ವಂಶದ ಪೂರ್ವಿಕರು ಅರ್ಜಿಸಿದ ಆಸ್ತಿ. ಅಂದರೆ ತಂದೆಯಿಂದ ಮಗನಿಗೆ, ಮಗನಿಂದ ಇನ್ನೂ ಆತನ ಮಗನಿಗೆ, ಇದೇ ರೀತಿಯಲ್ಲಿ ವಂಶ ಪಾರಂಪರವಾಗಿ ಬರುವಂಥದ್ದೇ ಪಿತ್ರಾರ್ಜಿತವಾಗಿದೆ. ಆನಂತರದಲ್ಲಿ ಪೂರ್ವಿಕರು. ಪೂರ್ವಿಕರು ಅಂತಂದರೆ ವಂಶದ ಹಿಂದಿನ ವ್ಯಕ್ತಿ ಅಥವಾ ಪೂರ್ವಜರಿಗೆ ಏನಂತ ಕರಿತೀವಿ ನಾವು? ಪೂರ್ವಿಕರು. ಆನಂತರದಲ್ಲಿ ಪ್ರವರ್ಧಮಾನ. ಪ್ರವರ್ಧಮಾನ ಅಂತಂದರೆ ಅಭಿವೃದ್ಧಿ ಹೊಂದುವುದಕ್ಕೆ ಏನಂತ ಕರಿತೀವಿ? ಪ್ರವರ್ಧಮಾನ. ನೆಕ್ಸ್ಟ್ ಇಲ್ಲಿ ಕೂಡ ಬಂದಿದೆ, ನೋಡ್ಕೊಳ್ಬೋದು ಫ್ರೆಂಡ್ಸ್. ಮುಂಡಾಸು ಆಗಲೇ ಲಾಸ್ಟ್ ಪಾಠದಲ್ಲಿ ಕೂಡ ಆಗಿತ್ತಲ್ವ. ಮುಂಡಾಸು ಅಂತಂದರೆ ರುಮಾಲು, ತಲೆ ಉಡುಗೆ, ತಲೆಯ ಪೇಟ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಪಾಠಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳೋಣ. ನೆಕ್ಸ್ಟ್ 6ನೇ ಪಾಠ ನೋಡ್ಕೊಳ್ಳಿ, ಜಾನಪದ ಕಲೆ. 6ನೇ ಪಾಠ ನೋಡ್ಕೊಳ್ಳಿ, ಜಾನಪದ ಕಲೆಗಳ ವೈಭವ ಸಮಿತಿಯಿಂದ ರಚನೆಗೊಂಡಿರುವಂಥದ್ದು. ಇದು ಕೂಡ ಇದಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳೋಣ. ತಾನತೆ. ಏಕತಾನತೆ ಅಂತಂದರೆ ಒಂದೇ ರೀತಿಯಾಗಿರುವಂಥದ್ದಕ್ಕೆ ಏನಂತ ಕರಿತೀವಿ? ಏಕತಾನತೆ ಅಂತ ಕರಿತೀವಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಕೂಡ ನಮಗೆ GPSTR ಅಲ್ಲಿ 1 ಟೈಮ್ ಕ್ವಶನ್ ಆಗಿದೆ. ಕಾಳಗ ಅಂತಂದರೆ ಯುದ್ಧ. ಯುದ್ಧ ಹಾಗೂ ಯುದ್ಧಕ್ಕೆ ಇನ್ನಿತರ ಹೆಸರುಗಳು, ಹಲವಾರು ಹೆಸರುಗಳಿವೆ. ಸಮರ ಅಂತ ಕರಿತೀವಿ, ಅನುವರ ಅಂತ ಕೂಡ ಕರಿತೀವಿ, ಅನುವರ ಅಂತ ಕರಿತೀವಿ. ಆನಂತರದಲ್ಲಿ ಹೋರಾಟ ಅಂತ ಕರಿತೀವಿ. ನೆಕ್ಸ್ಟ್ ಕಾಳಗ ಅಂತ ಕರಿತೀವಿ, ಸಮರ ಅಂತ ಕರಿತೀವಿ, ಆಹವ ಅಂತ ಕೂಡ ಕರೀತಾರೆ. ಯುದ್ಧಕ್ಕೆ ಏನಂತ ಕರೀತಾರೆ? ಯುದ್ಧ ಅಥವಾ ಕಾಳಗಕ್ಕೆ ಆಹವ ಅಂತ ಕೂಡ ಕರೀತಾರೆ. ಇದು ಕೂಡ ನಮಗೆ ನೆಕ್ಸ್ಟ್ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಕೇಳಬಹುದು. ಪದಗಳ ಅರ್ಥ ಆಪ್ಷನಲ್ಲಿ ಕೊಟ್ಟು ಇದರ ಅರ್ಥ ಏನು ಅಂತ ಕೇಳ್ಬೋದು. ಸೊ ಹಾಗಾಗಿ ಹಲವಾರು ಅರ್ಥಗಳು ಒಂದೇ ಪದಕ್ಕೆ ಇರ್ತವೆ. ಅವೆಲ್ಲವುಗಳು ನಾವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಗಿರಕಿ ಅಂತಂದರೆ ತಿರುಗು ಎಂದರ್ಥ. ಗೊಂಡೇವ. ಗೊಂಡೇವ ಅಂತಂದರೆ ಬಣ್ಣ ಬಣ್ಣದ ದಾರದ ಗೊಂಚಲು. ಇವಾಗ ಹೆಣ್ಣು ಮಕ್ಕಳು ಸೀರೆಗಳಿಗೆ ಕೂಡ ಕಟ್ಟಿರ್ತಾರೆ. ಸೊ ಅದು ಬಣ್ಣ ಬಣ್ಣದ ದಾರದ ಗೊಂಚಲು ಕೂಡ ಈ ರೀತಿಯಾಗಿ ನಾವು ಕೊಳ್ಬಹುದು. ಅಂತಂದರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ. ಚಕ್ರಮಂಡಿ ಅಂದರೆ ಏನು? ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆಗೆ ಏನಂತ ಕರಿತೀವಿ? ಚಕ್ರಮಂಡಿ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಚಂಡೆ ಅಂತಂದರೆ ಚರ್ಮವಾದ್ಯ. ಚರ್ಮವಾದ್ಯಕ್ಕೆ ಏನು ಕರಿತೀವಿ? ಚಂಡೆ ಅಂತ. ದಿವಟಿಗೆ ಅಂತಂದರೆ ಪಂಜು. ದಿವಟಿಗೆ ಏನು ಕರಿತೀವಿ? ಪಂಜು ಎಂದರ್ಥ. ನೆಕ್ಸ್ಟ್ ಅಂದರೆ ಬಟ್ಟು ಅಂತಂದರೆ ವೃತ್ತಾಕಾರದ. ಬಟ್ಟು ಅಂದರೆ ಏನು? ವೃತ್ತಾಕಾರದ. ನೆಕ್ಸ್ಟ್ ರಾಳ ಅಂತಂದರೆ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ. ರಾಳ ಅಂತಂದರೆ ಒಂದ್ಕೊಳ್ಳಿ, ವಾಡಿಕೆ ಅಂತಂದರೆ ರೂಢಿ, ರೂಢಿಯಿಂದ ಬಂದಿರುವಂಥದ್ದು. ಕಥನ ಕವನ. ಕಥನ ಕವನ ಅಂತಂದರೆ ಹಾಡಿನ ಮೂಲಕ ಹೇಳುವ ಕಥೆಗೆ ಏನಂತ ಕರಿತೀವಿ ನಾವು? ಕಥನ ಕವನ ಅಂತ ಕರಿತೀವಿ. ಹಾಡಿನ ಮೂಲಕ ಹಾಡು ಹೇಳ್ತಾ ಕತೆ ಹೇಳುವುದಕ್ಕೆ ಏನಂತ ಕರಿತೀವಿ ನಾವು? ಕಥನ ಕವನ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಕುಬ್ಜೆ ಅಂತಂದರೆ ಗೂನು ಬೆನ್ನಿನವಳು ಯಾರು? ಮಂಥರೆ. ಇದು ಮಹಾಭಾರತದಲ್ಲಿ ಕುಬ್ಜೆಯನ್ನು ನಾವು ಕಾಣ್ಬೋದು. ಆನಂತರದಲ್ಲಿ ಗೂಣಿ ಅಂತಂದರೆ ಡೊಳ್ಳು ಬಾರಿಸುವ ಮರದ ತುಂಡುಗೆ ಏನಂತ ಕರಿತೀವಿ ನಾವು? ಗೂಣಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಛಾಪು. ಛಾಪು ಅಂತಂದರೆ ವರ್ಚಸ್ಸು. ಛಾಪು ಅಂತಂದರೆ ತನ್ನ ಛಾಪು ಬಿಟ್ಟು ಹೋದರು. ಛಾಪು ಅಂತಂದರೆ ಅವರ ವರ್ಚಸ್ಸು. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ನೇಪಥ್ಯ. ನೇಪಥ್ಯ ಅಂತಂದರೆ ತೆರೆಯ ಹಿಂಭಾಗ. ತೆರೆ ಹಿಂಭಾಗಕ್ಕೆ ಏನಂತ ಕರಿತೀವಿ ನಾವು? ನೇಪಥ್ಯ ಅಂತ ಕರಿತೀವಿ. ನೇಪಥ್ಯ ಅಂತಂದರೆ ತೆರೆಯ ಹಿಂಭಾಗ. ನೆಕ್ಸ್ಟ್ ನೋಡ್ಕೊಳ್ಳಿ, ಮಂತ್ರಮುಗ್ಧ ಅಂತಂದರೆ ಏನನ್ನು ಮಾತನಾಡೋದಿರುವುದು? ಮಂತ್ರಮುಗ್ಧ ಆವಾಗಲೇ ನೋಡ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್. ಮಂತ್ರಮುಗ್ಧ ಅಂತಂದರೆ ಪರವಶ ಕೂಡ ಒಂದು ಮೀನಿಂಗ್ ಆಗುತ್ತದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಹಾಸು ಹೊಕ್ಕು ಅಂತಂದರೆ ಆವರಿಸು ಎಂದರ್ಥ. ಆವರಿಸು, ಮುತ್ತಿಗೆ ಹಾಕು ಎಂದರ್ಥ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದೆ, ಹೊನ್ನಾವಿಗೆ ಅಂತಂದರೆ ಚಿನ್ನದ ಪಾದುಕೆ. ಹೊನ್ನಾವಿಗೆ ಅಂತಂದರೆ ಚಿನ್ನದ ಪಾದುಕೆ. ಹೊನ್ನು ಅಂತಂದರೆ ಒಂದು ರೀತಿಯಾಗಿ, ಹೊನ್ನು ಅಂತಂದರೆ ನಾವು ಚಿನ್ನಕ್ಕೆ ಕರಿತೀವಿ. ಹೊನ್ನಾವಿಗೆ ಅಂತಂದರೆ ಚಿನ್ನದ ಪಾದುಕೆಗೆ ಏನು ಕರಿತೀವಿ ನಾವು? ಹೊನ್ನಾವಿಗೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ವೈಖರಿ ಅಂತಂದರೆ ಕಾರ್ಯವೈಖರಿ ಅಂತ ಕರಿತೀವಿ ಅಂತ ಆವಾಗಲೇ ಹೇಳಿದ್ವಲ್ವ. ಒಂದು ರೀತಿ ಅಂತ. ವೈಖರಿ ಅಂತಂದರೆ ಒಂದು ಕೆಲಸ ಮಾಡುವ ರೀತಿ ಎಂದರ್ಥ ನಾವು ತಿಳ್ಕೊಬೋದು. ನೆಕ್ಸ್ಟ್ ನೋಡ್ಕೊಳ್ಳೋಣ, ಚೆನ್ನ ಭೈರಾದೇವಿ. ಇದು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಪರಿಷ್ಕೃತದಲ್ಲಿ. ಡಾಕ್ಟರ್ ಗಜಾನನ ಶರ್ಮಾರವರು ಬರೆದಿರುವಂಥದ್ದು. ಈ ಪಾಠ ಚೆನ್ನಾಗಿದೆ, 1 ಟೈಮ್ ನೋಡ್ಕೊಳ್ಳಿ. ಸುಭಿಕ್ಷೆ ಅಂತಂದರೆ ದವಸ ಧಾನ್ಯಗಳ ಸಮೃದ್ಧಿ, ದವಸ ಧಾನ್ಯಗಳಿಂದ ಸಮೃದ್ಧಿಯಾಗಿರುವಂಥದ್ದು, ಸಂಪನ್ಮೂಲ ಭರಿತವಾಗಿರುವಂಥದ್ದಕ್ಕೆ ಏನಂತ ಕರಿತೀವಿ ನಾವು? ಸುಭಿಕ್ಷ ಅಂತ ಕರಿತೀವಿ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಉದ್ದಟತನ. ಉದ್ದಟತನ ಅಂತಂದರೆ ಅಹಂಕಾರ, ಅಹಂಕಾರಕ್ಕೆ ಏನಂತ ಕರಿತೀವಿ ನಾವು? ಉದ್ದಟತನ. ಆನಂತರದಲ್ಲಿ ನೆಕ್ಸ್ಟ್ ಹೆಂಬೇಡಿ, ಹೆಂಬೇಡಿ ಅಂತಂದರೆ ಹೆದರು ಪುಕ್ಕಲ, ಹೆದರು ಪುಕ್ಕಲ ಎಂದರ್ಥ. ನೆಕ್ಸ್ಟ್ ನೋಡ್ಕೊಳ್ಳಿ ಗಡವು ಅಂತಂದರೆ ವಾಯಿದೆ, ಅವಧಿ, ಸಮಯ ಅಂತಂದರೆ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ಗೆ ಏನಂತ ಕರಿತೀವಿ ನಾವು? ಒಂದು ರೀತಿಯ ಕಾಂಟ್ರಾಕ್ಟ್ ಅಂತ ನಾವು ಸಿಗ್ನೇಚರ್ ಹಾಕೊಂಡಿರ್ತೇವಲ್ವ ಯಾವುದಾದ್ರೂ ಬಾಂಡ್ ಮೇಲೆ, ಅದೇ ರೀತಿಯಲ್ಲಿ ಹಿಂದೆ ಏನಂತ ಕರಿತಾ ಇದ್ರು ಅದಕ್ಕೆ ಅಂತಂದರೆ ಗಡವು ಅಂತ ಕರಿತಿದ್ರು. ಆನಂತರದಲ್ಲಿ ಹುಸಿ ಅಂತಂದರೆ ಸುಳ್ಳು ಎಂದರ್ಥ, ಹುಸಿ ಅಂತಂದರೆ ಸುಳ್ಳು. ನೆಕ್ಸ್ಟ್ ಆಟಾಟೋಪ. ಆಟಾಟೋಪ ಅಂತಂದ್ರೆ ಥಳುಕು ಬಳಕು, ಆಡಂಬರ, ಆಡಂಬರವಾಗಿ ಮಾಡಿ ತೋರಿಸುವುದು, ಆಟಾಟೋಪ ಮಾಡುವುದು. ನೆಕ್ಸ್ಟ್ ನೋಡ್ಕೊಳ್ಳಿ ಕೆಚ್ಚು. ಕೆಚ್ಚು ಅಂತಂದರೆ ಧೈರ್ಯ ಎಂದರ್ಥ. ಆಡಂಬುಲ, ಆಡಂಬುಲ ಅಂತಂದರೆ ಆಟದ ಮೈದಾನ, ಆಟದ ಮೈದಾನಕ್ಕೆ ಏನಂತ ಕರಿತೀವಿ ನಾವು? ಆಡಂಬುಲ. ಇವೆಲ್ಲವೆಲ್ಲವೂ ನಮಗೆ ಓದುವಾಗ ತುಂಬ ಈಸಿಯಾಗಿ ಕಾಣ್ತವೆ, ಆದರೆ ಎಕ್ಸಾಮಲ್ಲಿ ತುಂಬ ಕನ್ಫ್ಯೂಸ್ ಮಾಡುವಂಥವು ಇರ್ತವೆ ಪದಗಳ ಅರ್ಥ. ಸೊ ಹಾಗಾಗಿ ಒಮ್ಮೆ ಚೆನ್ನಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಪಾಠ ನೋಡ್ಕೋಣ, ಹರಲೀಲೆ. ಇದು ಬರೆದಿರುವಂಥದ್ದು ಲೇಖಕರು, ಈ ಬರೆದಿರುವಂಥ ಲೇಖಕರು ಯಾರು ಅಂತಂದರೆ ಹರಿಹರರವರು ಬರೆದಿರುವಂಥದ್ದು. ಕೊಳ್ಳಿ ಅರಸು ಅಂತಂದರೆ ಹುಡುಕು ಎಂದರ್ಥ, ಅರಸು ಅಂದರೆ ಹುಡುಕು. ನೆಕ್ಸ್ಟ್ ಅದು ಹೂ ಅಂತಂದರೆ ಸಂಶಯ ಪಡು, ಸಂಶಯ ಪಡುಕೆ ಏನಂತ ಕರಿತೀವಿ ನಾವು? ಅದು ಹೂ. ನೆಕ್ಸ್ಟ್ ಅಂತಂದರೆ ಅಪಾದ ಮಸ್ತಕ ಪರ್ಯಂತರ ಅಂತಂದರೆ ಪಾದದಿಂದ ತಲೆಯವರೆಗೆ, ಪಾದದಿಂದ ತಲೆಯವರೆಗೆ ಏನಂತ ಕರಿತೀವಿ ನಾವು? ಅಪಾದ ಮಸ್ತಕ, ಅಪಾದ ಮಸ್ತಕ ಪರ್ಯಂತರ ಅಂತ ಕರಿತೀವಿ. ಇಲ್ಲೇ ನಾವು ನೆನ್ಪಿಟ್ಕೊಳ್ಬೋದು ಹೇಗೆ ಅಂತಂದರೆ ಫ್ರೆಂಡ್ಸ್, ಅಪಾದ, ಪಾದ ಅಂತಂದರೆ ಪಾದಗಳಿಗೆ ಕರಿತೀವಿ, ಮಸ್ತಕ ಅಂತಂದರೆ ತಲೆ, ಅಂದರೆ ಪಾದದಿಂದ ತಲೆ ಕಡೆಗೆ ಬರುವಂಥದಕ್ಕೆ ಏನಂತ ಕರಿತೀವಿ ನಾವು? ಅಪಾದ ಮಸ್ತಕ ಪರ್ಯಂತರ ಅಂತ ಕರಿತೀವಿ. ಆನಂತರ ಅನುವಾಗು ಅಂತಂದ್ರೆ ಸಿದ್ಧವಾಗು, ಅಣಿಯಾಗು ಎಂದರ್ಥ. ನೆಕ್ಸ್ಟ್ ನೋಡ್ಕೊಳ್ಳಿ ಅಪರಿಮಿತ ಅಂತಂದರೆ ಪರಿಮಿತವಿಲ್ಲದ್ದು, ಅಪರಿಮಿತ ಇದು ಎಲ್ಲರಿಗೂ ಗೊತ್ತಿರ್ತದೆ, ಮಿತಿ ಇಲ್ಲದು ಎಂದರ್ಥ. ನೆಕ್ಸ್ಟ್ ಈ ಅದೇ, ಈ ಅದೇ ಅಂತಂದರೆ ಬಿಡದೆ ಎಂದರ್ಥ. ಐತಂದು ಅಂತಂದರೆ ಬಂದು, ಐಸಕ್ಕೆ, ಐಸಕ್ಕೆ ಅಂತಂದರೆ ಇಷ್ಟು ಹೊತ್ತಿಗೆ, ಅಷ್ಟು ಹೊತ್ತಿಗೆ, ಐಸಕ್ಕೆ ಅಂತ, ಅಷ್ಟು ಹೊತ್ತಿಗೆ ಅಥವಾ ಅಷ್ಟಕ್ಕೆ ಅಂತಂದರೆ ಐಸಕ್ಕೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ಕೊಳ್ಳಿ ಕಮಲಜ ಅಂತಂದರೆ ಬ್ರಹ್ಮ, ವಿರಂಚಿ ಅಂತ ಕರಿತೀವಿ. ಆನಂತರದಲ್ಲಿ ನಾಲ್ಮೊಗ ಅಂತ ಕೂಡ ಕರಿತೀವಿ ಬ್ರಹ್ಮನಿಗೆ. ನೆಕ್ಸ್ಟ್ ನೋಡ್ಕೊಳ್ಬಹುದು ಖಟ್ವಾಂಗ ಅಂತಂದರೆ ತುದಿಯಲ್ಲಿ, ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆಗೆ ಏನಂತ ಕರಿತೀವಿ ನಾವು? ಖಟ್ವಾಂಗ. ಗಜ ಅಂತಂದರೆ ಆನೆಗೆ ಏನಂತ ಕರಿತೀವಿ ನಾವು? ಗಜ. ಗೋಹೆ, ಗೋಹೆ ಗುಟ್ಟು ಅಂತಂದ್ರೆ ಗುರುಗುರಿ ಎಂದು ಶಬ್ದ ಮಾಡುವುದಕ್ಕೆ ಏನಂತ ಕರಿತೀವಿ? ಗೋಹೆ, ಗೋಹೆ ಗುಟ್ಟು ಅಂತ ಕರಿತೀವಿ. ಗೌತಮನ ಗೋವು ಅಂತಂದರೆ ಬಡಕಲಾದ ಗೋವು, ಬಡಕಲಾದ ಗೋವಿಗೆ ಏನಂತ ಕರಿತೀವಿ ನಾವು? ಗೌತಮನ ಗೋವು. ನೆಕ್ಸ್ಟ್ ನೋಡ್ಕೊಳ್ಳಿ ಗಳಿಗೆ ಒಟ್ಟಲು, ಗಳಿಗೆ ಒಟ್ಟಲು ಅಂತಂದರೆ ಗಳಿಗೆಯನ್ನು ಸೂಚಿಸಲು, ಸೂಚಿಸುವ ಬಟ್ಟಲುಗೆ ಏನಂತ ಕರಿತೀವಿ ನಾವು? ಗಳಿಗೆ ಒಟ್ಟಲು ಏನಂತ ಕರಿತೀವಿ? ಗಳಿಗೆ ಒಟ್ಟಲು. ನೆಕ್ಸ್ಟ್ ಚರಿತ್ರಮ್ ಅಂತಂದರೆ ಕೆಲಸ, ಕೆಲಸಕ್ಕೆ ಏನಂತ ಕರಿತೀವಿ ನಾವು? ಜೋಲ್ವಾ, ಜೋಲ್ವಾ ಅಂತಂದರೆ ಸಡಿಲವಾಗಿರುವ. ಇದು ಇಂಪಾರ್ಟೆಂಟ್ ಇದೆ, ನಮಗೆ ಕನ್ಫ್ಯೂಸ್ ಕೂಡ ಆಗುವಂಥದ್ದು. ತಂಡೂಲ, ತಂಡೂಲ ಅಂತಂದರೆ ಅಕ್ಕಿ, ಅಕ್ಕಿಗೆ ಏನಂತ ಕರಿತೀವಿ ನಾವು? ತಂಡೂಲ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ತೋವಲ್ ಅಂತಂದರೆ ಚರ್ಮ, ತೋವಲ್ ಅಂದರೆ ಏನು? ಚರ್ಮ. ತಂಡೂಲ ಅಂದರೆ ಅಕ್ಕಿ, ತೋವಲ್ ಅಂದರೆ ಚರ್ಮ. ನೆಕ್ಸ್ಟ್ ನರೆ ಅಂತಂದರೆ ಮುಪ್ಪಿನಿಂದ ಬರುವ ಬಿಳಿ ಕೂದಲಿಗೆ ಏನಂತ ಕರಿತೀವಿ ನಾವು? ನರೆ ಅಂತ ಕರಿತೀವಿ. ನರೆ ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಬಿಳಿ ಕೂದಲು ಬರೋದಕ್ಕೆ ನರೆ ಅಂತ ಕರೀತಾರೆ ಅಂತ. ನೆಕ್ಸ್ಟ್ ನೋಡ್ಕೊಳ್ಳಿ ನೆರವಿ ಅಂತಂದರೆ ಸೇರಿದ ಜನ ಎಂದರ್ಥ. ನೆಲ್ವ ಅಂತಂದರೆ ನೇತಾಡುವ, ನೇತಾಡುವುದಕ್ಕೆ ಏನಂತ ಕರೀತಾರೆ? ನೆಲ್ವ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ಕೊಳ್ಳಿ ಪೂರ್ವ ಅಂತಂದರೆ ಹುಬ್ಬು, ಪೂರ್ವ ಅಂದರೆ ಏನು? ಹುಬ್ಬು. ಹುಬ್ಬುಗೆ ಏನಂತ ಕರಿತೀವಿ ನಾವು? ಹುಬ್ಬು. ಐಬ್ರೋಗಳಿಗೆ ಏನಂತ ಕರಿತೀವಿ? ಪುರು ಅಥವಾ ಹುಬ್ಬು ಅಂತ ಕರಿತೀವಿ. ನೆಕ್ಸ್ಟ್ ಪೋಗುತ್ತ ತಪ್ಪಾಗಳಂತಂದರೆ ಹೊಕ್ಕಿದಾಗ, ಹೊಕ್ಕಿದಾಗ. ನೆಕ್ಸ್ಟ್ ಇಲ್ಲಿ ತತ್ಸಮ ತದ್ಭವ ಕೂಡ ನೋಡ್ಕೊಳ್ಬೋದು, ಪದಗಳ ಅರ್ಥ ಕೂಡ ನೋಡ್ಕೊಳ್ಬೋದು. ಫಸ್ಟ್ ವಿಜ್ಞಾಪನೆ, ವಿಜ್ಞಾಪನೆ ಹೀಗೆ ನಾವು ನೆನ್ಪಿಟ್ಕೊಳ್ಳಿ ಹೆಂಗೆ ಅಂತಂದರೆ ಫಸ್ಟ್ ವಿಜ್ಞಾಪನೆ ಓದ್ಕೊಳ್ಳಿ. ವಿಜ್ಞಾಪನೆ ಅಂತಂದರೆ ಏನು? ತತ್ಸಮವಾಗಿರ್ತದೆ, ಇಲ್ಲಿ ಕೊಟ್ಟಿದ್ದಾರೆ ಕೂಡ ಬ್ರ್ಯಾಕೆಟಲ್ಲಿ ನೋಡ್ಕೊಳ್ಬೋದು. ಅಂದರೆ ತದ್ಭವ ರೂಪ ಭಿನ್ನಪ ಹಾಗೂ ಭಿನ್ನಪ ವಿಜ್ಞಾಪನೆ, ಹೀಗೆ ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ನೋಡ್ಕೊಳ್ಳಿ ಬೆಳು ಅಂತಂದರೆ ಬಿಳಿ, ಬಿಳಿಗೆ ಏನಂತ ಕರಿತೀವಿ ನಾವು? ಬೆಳು ಅಂತ ಕರಿತೀವಿ. ಬ್ರಹ್ಮೇತಿಕಾರ, ಬ್ರಹ್ಮೇತಿಕಾರ ಅಂದರೆ ಬ್ರಾಹ್ಮಣನನ್ನು ಕೊಂದವನಿಗೆ ಏನಂತ ಕರಿತೀವಿ? ಬ್ರಹ್ಮೇತಿಕಾರ. ಮರ್ತ್ಯ ಅಂತಂದರೆ ಲೋಕ, ಮರ್ತ್ಯ ಅಂತಂದರೆ ಭೂಮಿ ಲೋಕಕ್ಕೆ ಏನಂತ ಕರಿತೀವಿ ನಾವು? ಮರ್ತ್ಯ ಲೋಕ, ಭೂಲೋಕ ಅಂತ ಕರಿತೀವಿ. ಎಸ್ ಟಿ, ಎಸ್ ಟಿ ನೋಡ್ಕೊಳ್ಳಿ ಎಸ್ ಟಿ ಅಂತಂದರೆ ಉರುಗೋಲು, ಉರುಗೋಲಿಗೆ ಏನಂತ ಕರಿತೀವಿ ನಾವು? ಎಸ್ ಟಿ ಅಂತ ಕರಿತೀವಿ. ನೆಕ್ಸ್ಟ್ ವೇಸ್ಟಿ, ಎಸ್ ಟಿ ಬೇರೆ ವೇಸ್ಟಿ ಬೇರೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಎಸ್ ಟಿ ಅಂತಂದರೆ ಉರುಗೋಲು ಎಂದರ್ಥ. ವೇಸ್ಟಿ, ವೇಸ್ಟಿ ಅಂತಂದರೆ ಪಂಚೆ, ಪಂಚೆಗೆ ಏನಂತ ಕರಿತೀವಿ? ವೈಟ್ ಪಂಚೆ, ಪಂಚೆಗೆ ಏನಂತ ಕರಿತೀವಿ ನಾವು? ವೆಸ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ಶಿವದಿಡು, ಶಿವದಿಡು ಅಂತಂದರೆ ಶಿವ ಎಂದು ಕೂಗು. ಶಿವ ಅಂತಂದರೆ ಶಿವನಿಗೆ, ಮಹಾದೇವನಿಗೆ ಶಿವ ಎಂದು ಕೂಗುವುದಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ ಶಿವದಿಡು ಅಂತ ಕರಿತೀವಿ. ನೆಕ್ಸ್ಟ್ ನೋಡು ನೆಕ್ಸ್ಟ್ ಶಿಥಿಲಾಕ್ಷರ, ತೊದಲು ಮಾತಿಗೆ ಏನಂತ ಕರಿತೀವಿ ನಾವು? ಶಿಥಿಲಾಕ್ಷರ. ನೆಕ್ಸ್ಟ್ ಈ ಕಡೆ ಕೂಡ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅವಂದಿರ್, ಅವಂದಿರ್ ಅಂತಂದರೆ ಅವರು, ಅವರಿಗೆ ಏನಂತ ಕರಿತೀವಿ ನಾವು? ಅವಂದಿರ್. ಆವು, ನಾವು, ಆವು ಅಂತಂದರೆ ನಾವು, ಇರೆ ಅಂತಂದ್ರೆ ಇರಲು ಎಂದರ್ಥ. ಇರೆ ಅಂದ್ರೆ ಏನು? ಇರಲು ಎಂದರ್ಥ. ನೆಕ್ಸ್ಟ್ ನೋಡ್ಕೊಳ್ಳಿ, ಉದ್ದಳಿಸು ಅಂತಂದರೆ ಲೇಪಿಸು, ಅದಕ್ಕೆ ಲೇಪನ ಮಾಡುವುದಕ್ಕೆ ಏನನ್ನು ಕರಿತೀವಿ ನಾವು? ಉದ್ದಳಿಸು. ನೆಕ್ಸ್ಟ್ ಎಳಸಿರ್ಪ. ಎಳಸಿರ್ಪ ಅಂತಂದರೆ ಸುತ್ತುವರೆದಿರುವ, ಸುತ್ತುವರೆದಿರೋಕೆ ಏನು ಕರಿತೀವಿ? ಎಳಸಿರ್ಪ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಓರ್ವನೆ. ಓರ್ವನೆ ಅಂತಂದರೆ ಒಬ್ಬನಿಗೆ ಓರ್ವನೆ ಅಂತ ಕರಿತೀವಿ. ನೆಕ್ಸ್ಟ್ ಅಂದ್ರೆ ಕಾರಣಿಕ ಅಂತಂದರೆ ಅಸಾಧಾರಣ ಪುರುಷ, ಅಸಾಧಾರಣವಾದ ಪುರುಷನಿಗೆ ಏನಂತ ಕರಿತೀವಿ ನಾವು? ಕಾರಣಿಕ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ತತ್ಪರ ಅಂತಂದರೆ ಆಸಕ್ತ. ತೆರೆ ಅಂತಂದರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮಕ್ಕೆ ಏನಂತ ಕರಿತೀವಿ ನಾವು? ತೆರೆ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನರೆ ಅಂತಂದರೆ ಮುಪ್ಪಿನಿಂದ ಬರುವ ಬಿಳಿ ಕೂದಲಿಗೆ ನೆರೆ, ನರೆ ಅಂತ ಕರಿತೀವಿ. ತೆರೆ ಅಂದರೆ ಸುಕ್ಕುಗಟ್ಟಿದ ಚರ್ಮ. ತೊಂಡು, ತೊತ್ತುಗೊಂಡು ಅಂತಂದರೆ ಸೇವಕವನ್ನಾಗಿ ಮಾಡಿಕೊಂಡು, ತನ್ನ ಸೇವಕವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಏನಂತ ಕರಿತೀವಿ ನಾವು? ತೊತ್ತುಗೊಂಡು. ನೆಕ್ಸ್ಟ್ ನೋಡ್ಕೊಳ್ಳಿ, ನಿಖರ ಅಂದರೆ ಸಮೂಹ, ಗುಂಪು ಅಂತ ಕರಿಬೋದು. ನೆಕ್ಸ್ಟ್ ಅಂದ್ರೆ ನೇಗಪ್ಪಿ ಅಂತಂದರೆ ಎತ್ತಿ. ಪರಿವಾರ ಅಂತಂದರೆ ಸುತ್ತಮುತ್ತಲ ಜನ, ಕುಟುಂಬ ಅಂತ ಕೂಡ ಕರಿಬೋದು. ನೆಕ್ಸ್ಟ್ ಪೋಗಿಸು ಅಂತಂದರೆ ಹೊಕ್ಕಿಸು ಎಂದ ಏನು? ಪೋಗಿಸು ಅಂದರೆ ಏನು? ಹೊಕ್ಕಿಸು ಎಂದರ್ಥ. ನೆಕ್ಸ್ಟ್ ಬನ ಅಂದರೆ ವನ. ತತ್ಸಮ ತದ್ಭವಗಳಿದ್ದಾವೆ ನೋಡ್ಕೊಳ್ಬೋದು ಫ್ರೆಂಡ್ಸ್. ಇದು ಏನು? ಬನ ಅಂತಂದರೆ ವನ, ಇದರಲ್ಲಿ ತತ್ಸಮ ಯಾವುದು? ವನವಾಗಿದೆ. ವನಪದದ ತತ್ಸಮ, ವನಪದದ ತದ್ಭವ ರೂಪ ಅಂತಂದರೆ ಬನವಾಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಭಿನ್ನಯಿಸು. ಭಿನ್ನಯಿಸು ಅಂತಂದರೆ ನಿವೇದಿಸು, ವಿಜ್ಞಾಪಿಸು ಎಂದರ್ಥ. ಭಿನ್ನಯಿಸು. ಬೆಂಬಳಿಗೊಂಡು ಅಂತಂದರೆ ಹಿಂಬಾಲಿಸಿ ಎಂದರ್ಥ. ಮರ್ತ್ಸ ಮಂಡಲ. ಮರ್ತ್ಸ ಮಂಡಲ ಅಂತಂದರೆ ಭೂಲೋಕ ಅಥವಾ ಭೂಮಿ. ಮಲ್ಲಳಿಗೊಂಡು ಅಂತಂದರೆ ಗುಂಪುಗೂಡಿ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಳ್ಬೋದು ಫ್ರೆಂಡ್ಸ್, ನಮಗೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಕೂಡ ಒನ್ ಟೈಮ್ ಕ್ವಶನ್ ಆಗಿದೆ. ವಸುದೆ. ವಸುದೆ ಅಂತಂದರೆ ಭೂಮಿ ಅಂತ ಕರಿತೀವಿ. ಭೂಮಿಗೆ ಏನಂತ ಕರಿತೀವಿ ನಾವು? ವಸುದೆ ಅಂತ ಕರಿತೀವಿ. ಇಳೆ ಅಂತ ಕರಿತೀವಿ. ಆನಂತರದಲ್ಲಿ ನೆಲ ಅಂತ ಕೂಡ ಕರಿತೀವಿ. ಅವನಿ ಅಂತ ಕೂಡ ಕರಿತೀವಿ. ಆನಂತರದಲ್ಲಿ ಮೇಧನಿ, ಭೂತಳ, ಮರ್ತ್ಯ, ನೆಲ, ಧರೆ ಅಂತ ಕೂಡ ಇನ್ನೂ ಹಲವಾರು ಹೆಸರುಗಳಿವೆ ನಮ್ಮ ಭೂಮಿಗೆ, ಭೂಮಾತೆಗೆ. ವಸುದೆ ಕೂಡ ಅಂತ ಅದರಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ, 100 ವರ್ಷ ತುಂಬಿದ ಮುದುಕ ಅಥವಾ ವೃದ್ಧನಿಗೆ ಏನಂತ ಕರಿತೀವಿ ನಾವು? ಶತವೃದ್ಧ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಶುಕ. ಶುಕ ಅಂತಂದರೆ ಗಿಳಿ. ಗಿಳಿಗೆ ಏನಂತ ಕರಿತೀವಿ ನಾವು? ಶುಕ ಅಂತ ಕೂಡ ಕರಿತೀವಿ. ಗಿಣಿ, ಗಿಣಿ ಅಂತ ಕೂಡ. ನೆಕ್ಸ್ಟ್ ನೋಡ್ಕೊಳ್ಳಿ, ಹಮ್ಮೈಸು. ಹಮ್ಮೈಸು ಅಂತಂದರೆ ಮೈಮರೆ, ಮೂರ್ಛೆ ಹೋಗುವುದಕ್ಕೆ ಹಮ್ಮೈಸು, ಮೈಮರೆ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ನೆಕ್ಸ್ಟ್ 9ನೇ ತರಗತಿಯದು 9ನೇ ಪದ್ಯ ಯಾವುದು? ಹೊಸ ಹಾಡು. ಕವಿಗಳು ಯಾರು ಅಂತಂದರೆ ಕಯ್ಯಾರ ಕಿರಣರೈರವರು ಬರೆದಿರುವಂಥ ಪದ್ಯವಾಗಿದೆ. ಈ ಪದ್ಯಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳೋಣ. ಕಂಠ ಅಂತಂದರೆ ಇಂಪಾದ ಧ್ವನಿಗೆ ಏನಂತ ಕರಿತೀವಿ ನಾವು? ಕಲಕಂಠ. ತೀವ್ರ ಅಂತಂದರೆ ಹರಿತ, ರಭಸ, ತೀವ್ರವಾಗಿ ಅಂತ ಕೂಡ ಕರಿತೀವಿ. ಪದತಳ ಅಂತಂದರೆ ಕಾಲಿನ ಕೆಳಗೆ, ಪದತಳ ಅಥವಾ ಪಾದದ ತಳ ಅಂತ ಕೂಡ ಕರಿಬೋದು. ಮಸಗು ಅಂತಂದರೆ ಹರಡು. ಮಸಗು ಅಂತಂದರೆ ಏನು? ಹರಡು. ಹರಡು, ಅರ್ವಿಸಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಲೋಕಾಂತ. ಲೋಕಾಂತ ಅಂತಂದರೆ ಲೋಕಗಳನ್ನು ಮೀರಿದಕ್ಕೆ ಏನಂತ ಕರಿತೀವಿ ನಾವು? ಲೋಕಾಂತ. ತೆರೆ ಅಂತಂದರೆ ತರಂಗ, ಅಲೆ. ನೆಕ್ಸ್ಟ್ ನಭ. ನಭ ಅಂತಂದರೆ ಆಕಾಶ, ಆಕಾಶ, ಗಗನ, ಅಂಬರ, ಮುಗಿಲು, ಅನೇಕ ಹೆಸರುಗಳಿಂದ ಕರಿತೀವಿ. ಬೆನ್ನಟ್ಟು. ಬೆನ್ನಟ್ಟು ಅಂತಂದರೆ ಓಡಿಸಿಕೊಂಡು ಹೋಗು. ಮಾರ್ಧನಿ ಅಂತಂದರೆ ಪ್ರತಿಧ್ವನಿ. ಮಾರ್ಧನಿ ಅಂದರೆ ಏನು? ಪ್ರತಿಧ್ವನಿ ಎಂದರ್ಥ. ಹಿಮಾದ್ರಿ ಅಂತಂದರೆ ಹಿಮ ಪರ್ವತ. ಹಿಮಗಳ ಪರ್ವತಕ್ಕೆ ಏನಂತ ಕರಿತೀವಿ? ಹಿಮಾದ್ರಿ ಪರ್ವತ, ಹಿಮ ಪರ್ವತ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಪದ್ಯ ನೋಡ್ಕೊಳ್ಳೋಣ, ಇದು ಪಾರಿವಾಳ. ಇದರ ಕವಿಗಳು ಯಾರು ಅಂತಂದರೆ ಸೂರಂ ಎಕ್ಕುಂಡಿರವರು ಬರೆದಿರುವಂಥದ್ದು. ಪದಗಳ ಅರ್ಥ ನೋಡ್ಕೊಳ್ಳಿ. ಮುಸುಕು ಅಂತಂದರೆ ಆವರಿಸು, ಸುತ್ತುವರಿ. ಸುತ್ತುವರಿ ಎಂದರ್ಥ. ಮುಸುಕು ಅಂದರೆ ಏನು? ಆವರಿಸು, ಸುತ್ತುವರಿ ಎಂದರ್ಥ. ಮುತ್ತು ಹಾಕು. ನೆಕ್ಸ್ಟ್ ವ್ಯಾಮೋಹ ಅಂತಂದ್ರೆ ಅತಿಯಾದ ಪ್ರೀತಿಗೆ ವ್ಯಾಮೋಹ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಕೂಡ ಆಗಿದೆ. ಹೊದರು. ಹೊದರು ಅಂತಂದರೆ ಪೊದೆ ಅಥವಾ ಪೊಟರೆ. ಒಂದು ಮರದ ಪೊದೆ ಅಥವಾ ಪೊಟರೆಗೆ ಏನಂತ ಕರಿತೀವಿ? ಹೊದರು. ನೆಕ್ಸ್ಟ್ ವಾತ್ಸಲ್ಯ. ವಾತ್ಸಲ್ಯ ಅಂತಂದರೆ ಅಕ್ಕರೆ, ಮಮತೆ, ಪ್ರೀತಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಂಡು ಸಿದ್ಧಿ ಅಂತಂದರೆ ಫಲಕಾರಿ, ಪ್ರಾಪ್ತವಾಗು, ಸಿದ್ಧಿ ಆಯಿತು ಅವರಿಗೆ ಯಾವುದೇ ಒಂದು ಕೆಲಸ ಅಂತ ಕೂಡ ಕರಿತೀವಲ್ವ. ಸೊ ಅದ್ಕೊಳ್ಳಿ, ಸಿರಿಯ ನಿನ್ನೇನು ಬಣ್ಣಿಪೆನು ಈ ಪದ್ಯದ ಹೆಸರು. ಇದನ್ನು ಬರೆದ ಕವಿ ಯಾರು ಅಂತಂದರೆ ಕವಿ ರತ್ನಾಕರ ವರ್ಣಿರವರು ಬರೆದಿರುವಂಥದ್ದು. ಈ ಪದ್ಯಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಳವೆ. ಅಳವೆ ಅಂತಂದರೆ ಸಾಧ್ಯವೇ. ಆದಿ ಅಂತಂದರೆ ಮೊದಲು, ಮೊಟ್ಟ ಮೊದಲಿಗೆ ಏನಂತ ಕರಿತೀವಿ? ಪ್ರಪ್ರಥಮಕ್ಕೆ ಏನಂತ ಕರಿತೀವಿ ನಾವು? ಆದಿ ಅಂತ ಕರಿತೀವಿ. ಆಂಡ ಅಂತಂದರೆ ಆಯಿತು ಎಂದರ್ಥ. ಐದಿ ಅಂತಂದ್ರೆ ಬಂದು. ಐದಿ ಅಂದರೆ ಏನು? ಬಂದು ಎಂದರ್ಥ. ನೆಕ್ಸ್ಟ್ ನೋಡ್ಕೊಳ್ಳಿ, ಓಲಗ. ಓಲಗ ಅಂತಂದರೆ ರಾಜಸಭೆ ಅಥವಾ ದರ್ಬಾರು, ಒಡ್ಡೋಲಗ ಅಂತ ಕೂಡ ಕರಿತೀವಿ. ರಾಜ್ಯಸಭೆಗೆ ಏನಂತ ಕರಿತೀವಿ ನಾವು? ಒಡ್ಡೋಲಗ ಕೂಡ ಅಂತ ಕರಿತೀವಿ, ಅಥವಾ ಓಲಗ, ರಾಜ್ಯಸಭೆ, ದರ್ಬಾರು ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಂಡು ಚಕ್ರಿ ಅಂತಂದರೆ ಚಕ್ರವರ್ತಿ. ಚಕ್ರವರ್ತಿಗೆ ಏನಂತ ಕರಿತೀವಿ ನಾವು? ಚಕ್ರಿ, ಶಾರ್ಟಾಗಿ ಚಕ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಚವಿ. ಚವಿ ಅಂತಂದರೆ ಕಾಂತಿ ಎಂದರ್ಥ. ಇದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ಛವಿ ಅಂದ್ರೆ ಏನು, ಕಾಂತಿ ಎಂದರ್ಥ. ನೆಕ್ಸ್ಟ್ ದಿವ್ಯ, ದಿವಿಜೇಂದ್ರ. ದಿವಿಜೇಂದ್ರ ಅಂತಂದರೆ ಯಾರು, ದೇವೇಂದ್ರ, ದೇವತೆಗಳ ರಾಜ ದೇವೇಂದ್ರ. ನೆಕ್ಸ್ಟ್ ನೀಲಾಂಬುಜ. ನೀಲಾಂಬುಜ ಅಂತಂದರೆ ನೈದಿಲೆ, ನೈದಿಲೆ ಹೂವಿಗೆ ಏನಂತ ಕರಿತೀವಿ ನಾವು, ನೀಲಾಂಬುಜ. ನೆಕ್ಸ್ಟ್ ಪೊರ್ಲು ಅಂತಂದರೆ ಚಂದ, ಚಂದವಾಗಿರುವುದಕ್ಕೆ ಪೊರ್ಲು. ಭೂತಳ ಅಂತ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್, ಆವಾಗಲೇ ಹೇಳಿದ್ವಲ್ವ ಹಲವಾರು ಹೆಸರುಗಳಿವೆ ಭೂಮಿಗೆ ಅಂತ. ಭೂತಳ ಫ್ರೆಂಡ್ಸ್, ಭೂತಳಕ್ಕೆ ಏನಂತ, ಭೂಮಿಗೆ ಹಲವಾರು ಹೆಸರುಗಳಿವೆ. ಅವನಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಧರೆ ಅಂತ ಕೂಡ ಕರಿತೀವಿ, ನೆಲ ಕರಿತೀವಿ, ಮರ್ತ್ಯ ಅಂತ ಕೂಡ ಕರಿತೀವಿ, ಮೇದಿನಿ ಅಂತ ಕರಿತೀವಿ, ಧರೆ ಅಂತ ಕೂಡ ಕರಿತೀವಿ, ವಸುದೆ. ನೆಕ್ಸ್ಟ್ ಕೊಳಿ ಮಂಚಿದಿ ಅಂತಂದರೆ ಚಂದವಾದದ್ದು. ನೆಕ್ಸ್ಟ್ ಶಶಿ. ಶಶಿ ಅಂತಂದರೆ ಚಂದ್ರ, ಚಂದ್ರನಿಗೆ ಏನಂತ ಕರಿತೀವಿ ನಾವು, ಶಶಿ ಅಂತ ಕರಿತೀವಿ. ಚಂದ್ರನಿಗೆ ಹಲವಾರು ಹೆಸರುಗಳಿವೆ. ಚಂದ್ರನಿಗೆ ಈ ಟೈಪ್ ಕೂಡ ಬರೀತಾರೆ, ಬಾನು ಅಂತ. ಬಾನು ಅಂದರೆ ಚಂದ್ರ, ಭಾನು ಅಂತಂದರೆ ಇಲ್ಲೇ ಕನ್ಫ್ಯೂಸ್ ಕೂಡ ಆಗುವಂಥದ್ದು. ಭಾನು ಅಂತಂದರೆ ಸೂರ್ಯ, ಇದು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್, ಇದು ಏನಂದರೆ ಸೂರ್ಯನಿಗೆ ಕರಿತೀವಿ. ಇದು ಈ ಭಾನು, ಈ ಒತ್ತಕ್ಷರ ಬಂತಂದರೆ ಇಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಬಾನು ಅಂತಂದರೆ ಚಂದ್ರನಿಗೆ ಬಾನು ಅಂತ ಕೂಡ ಕರಿತೀವಿ. ಹಾಗೂ ಇನ್ನಿತರ ಹಲವಾರು ಹೆಸರುಗಳಿವೆ ಚಂದ್ರನಿಗೆ. ಶಶಿ, ಚಳಿಂಗದಿರ, ತಂಗದಿರ, ಹಿಮಾಂಶು ಅಂತ ಕೂಡ ಕರಿತೀವಿ. ಚಂದ್ರನಿಗೆ ಏನಂತ ಕರಿತೀವಿ ನಾವು, ಹಿಮಾಂಶು ಚಂದ್ರನಿಗೆ. ತಂಗದಿರ, ಚಳಿಂಗದಿರ, ಹಿಮಾಂಶು, ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಆನಂತರ ತಿಂಗಳು ಅಂತ ಕೂಡ ಕರಿತವೆ. ಭೂಮಿಯ ಏಕೈಕ ಉಪಗ್ರಹ ಕೂಡ ಚಂದ್ರ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಂಡ್ವಾ, ಸಿರಿ ಅಂತಂದರೆ ಸಂಪತ್ತು. ಸಿರಿ ಅಂತಂದರೆ ಏನಂದ್ರು, ಧನ, ಸಂಪತ್ತು ಎಂದರ್ಥ. ನೆಕ್ಸ್ಟ್ ಅಂಬುಜ. ಅಂಬುಜ ನೋಡ್ಕೊಳ್ಳಿ, ಅಂಬುಜ ಅಂತಂದರೆ ತಾವರೆ, ತಾವರೆ ಹೂವಿಗೆ ಏನಂತ ಕರಿತೀವಿ, ಅಂಬುಜ ಅಂತ ಕರಿತೀವಿ. ಜಲಜ ಅಂತ ಕರಿತೀವಿ, ನೀರಜ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಆಗ್ನೆ ಅಂತಂದರೆ ಅಪ್ಪಣೆ. ಎಸೆ ಅಂತಂದರೆ ಶೋಭಿಸು. ಎಸೆ ಅಂತಂದರೆ ಏನು, ಶೋಭಿಸು, ಒಪ್ಪು, ಶೋಭಿಸು ಎಂದರ್ಥ. ನೆಕ್ಸ್ಟ್ ನೋಡ್ಕೊಂಡ್ವಾ, ಕಾಂಬ ಅಂತಂದರೆ ಕಾಣುವ. ಕಾಂಬ ಅಂದರೆ ಏನು, ಕಾಣುವ. ನೆಕ್ಸ್ಟ್ ನೋಡ್ಕೊಳ್ಳಿ, ಚೆನ್ನು ಅಂತಂದರೆ ಒಳ್ಳೆಯದು. ಚೆನ್ನು ಅಂದರೆ ಏನು, ಒಳ್ಳೆಯದು, ಅಂದವಾದುದು. ನೆಕ್ಸ್ಟ್ ಢಾಳಿಸು ಅಂತಂದರೆ ಪ್ರಕಾಶಗೊಳಿಸು, ಹೊಳಪು ಮಾಡು, ಏನು ಮಿಂಚುವಂತೆ ಮಾಡುವುದಕ್ಕೆ ಏನಂತ ಕರಿತೀವಿ, ಢಾಳಿಸು. ನವರತ್ನ ಅಂತಂದರೆ ಏನು, 9 ರತ್ನ. ಇದು ಎಲ್ಲರಿಗೂ ಗೊತ್ತಿರ್ತದೆ, ನವರತ್ನ ಅಂದರೆ ಏನು, 9 ರತ್ನ. ಎಲ್ಲ ಬುಕ್ನಲ್ಲಿ ಕೂಡ ಕಂಪಲ್ಸರಿಯಾಗಿ ಇರ್ತಾ ಇದೆ ರಾಜನ ಬಗ್ಗೆ. ನೃಪ ಅಂತಂದರೆ ರಾಜ. ರಾಜನಿಗೆ ಹಲವಾರು ಹೆಸರುಗಳಿವೆ, ನೀವು ನೋಟ್ ಕೂಡ ಮಾಡ್ಕೊಳ್ಳಿ. ರಾಜನಿಗೆ ಒಡೆಯ, ಜೀಯ, ಆಣ್ಮ ಅಂತ ಕರಿತೀವಿ. ಆನಂತರದಲ್ಲಿ ಸ್ವಾಮಿ ಅಂತ ಕೂಡ ಕರಿತೀವಿ, ಪ್ರಭು ಅಂತ ಕರಿತೀವಿ, ರಾಜ, ದೊರೆ, ಅರಸ ಅಂತ ಕೂಡ ಕರಿತೀವಿ. ಹಲವಾರು ಹೆಸರುಗಳಿವೆ ರಾಜನಿಗೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಭಿನ್ನಹ ಅಂತಂದರೆ ಏನು, ಅರಿಕೆ ಎಂದರ್ಥ. ಭಿನ್ನಹ ಅಂದರೆ ಏನು, ಅರಿಕೆ ಎಂದರ್ಥ. ಮಂಚಿದಿ. ಮಂಚಿದಿ ಅಂತಂದರೆ ಏನು, ಒಳ್ಳೆಯದು. ಇದು ತೆಲುಗುನಲ್ಲಿ ಒಳ್ಳೆಯದು ಎಂದರ್ಥ ಆಗುತ್ತದೆ. ನೆಕ್ಸ್ಟ್ ಮೂಲೋಕ ಅಂತಂದರೆ ಮೂರು ಲೋಕ. ಮೂಲಕ ಅಂದರೆ ಏನು, ಮೂರು ಲೋಕ. ಆನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ, ಇವಾಗಿಲ್ಲಿ ಏನಾಗಿತ್ತು ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ರವಿ ಅಂದರೆ ಸೂರ್ಯ. ಸೂರ್ಯನಿಗೆ ಆದಿತ್ಯ, ರವಿ ಅಂತ ಕೂಡ ಕರಿತೀವಿ. ಆನಂತರದಲ್ಲಿ ದಿನಪ ಅಂತ ಕೂಡ ಕರಿತೀವಿ, ನೇಸರ ಅಂತ ಕರಿತೀವಿ, ರಾಜೀವ ಸಕ ಅಂತ ಕೂಡ ಕರಿತೀವಿ. ಆನಂತರದಲ್ಲಿ ಇನ ಅಂತ ಕೂಡ ಕರಿತೀವಿ. ಹಲವಾರು ಹೆಸರುಗಳಿವೆ ಸೂರ್ಯನಿಗೂ ಕೂಡ. ಆನಂತರದಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಭಾನು ಅಂದರೆ ಸೂರ್ಯ ಓನ್ಲಿ. ಭಾನು ಒತ್ತಕ್ಷರ ಇರಲಿಲ್ಲ, ಭಾನು ಅಂತಂದರೆ ಚಂದ್ರ. ಚಂದ್ರನಿಗೆ ಏನಂತ ಕರಿತೀವಿ ನಾವು, ಭಾನು ಅಂತ ಕೂಡ ಕರಿತೀವಿ. ಸೂರ್ಯನಿಗೆ ಭಾನು ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಂಡ್ವಾ, ಶ್ರೀವಿಲಾಸ. ಶ್ರೀವಿಲಾಸ ಅಂತಂದರೆ ವೈಭವ, ಬೆಡಗು, ಸುಂದರವಾಗಿರುವಂಥದ್ದು, ವಿಲಾಸ ಜೀವನ ಅಂತ ಕೂಡ ಸುಂದರವಾಗಿರುವಂಥದ್ದಕ್ಕೆ ಏನಂತ ಕರಿತೀವಿ ನಾವು, ಶ್ರೀವಿಲಾಸ. ಹಂಬಲ ಅಂತಂದರೆ ಚಿಂತೆ. ಹಂಬಲ ಅಂತಂದರೆ ಏನು, ಚಿಂತೆ ಎಂದರ್ಥ. ನೆಕ್ಸ್ಟ್ ಪದ್ಯ ನೋಡ್ಕೊಂಡ್ವಾ, ಅದೇ ರೀತಿಯಾಗಿ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್. 12ನೇ ಪದ್ಯ ನೋಡ್ಕೊಳ್ಳಿ ಫ್ರೆಂಡ್ಸ್. ಬನಿಯ ನಿತ್ತೊಡೆ ಮುನಿವೆಂ, ಇದು ಹಳೆಗನ್ನಡ ಪದ್ಯವಾಗಿದೆ. ಇದನ್ನು ಬರೆದ ಕವಿ ಯಾರು ಅಂತಂದರೆ ಜನ್ನ. ಈ ಪದ್ಯಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಂಡ್ವಾ. ಇದು ಏನು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಏನಿದೆ ಶಬ್ದ ಹೇಗೆ ಓದಬೇಕು ಅಂತಂದರೆ ನೀವು ಒನ್ ಟೈಮ್ ಇಲ್ಲಿ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ವಿ ರೀತಿಯಾಗಿ ಇದೆ ಅಲ್ವಾ, ಇಲ್ಲಿ ವಿ ರೀತಿಯಾಗಿ ಇತ್ತಂದರೆ ಇದಕ್ಕೆ ಏನಂತ ಶಬ್ದ ತಿಳ್ಕೋಬೇಕು ನಾವು, ಹಳಗನ್ನಡದಲ್ಲಿ ಳ ಅಂತ ತಿಳ್ಕೋಬೇಕು. ವಿ ರೀತಿಯಾಗಿದ್ದರೆ ಏನು ತಿಳ್ಕೋಬೇಕು, ಳ ಅಂತ. ಇಲ್ಲಿ ವಿ ರೀತಿಯಾಗಿದೆ ಅಲ್ವಾ. ಆನಂತರದಲ್ಲಿ ಅ ಟೈಪ್ ಇರುವುದೇನು, ಹಾಗೂ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು ಫ್ರೆಂಡ್ಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಅ ಟೈಪ್ ಇರುವುದು ರೇ ಅಂತ ಕೊಟ್ಟಿದ್ದಾರಲ್ವ, ಮೇಲೆ ಕೊಂಬು ಇದೆ ಅಂತ. ಸೊ ಹಾಗಾಗಿ ಅ ಟೈಪ್ ಇರುವುದೇನು, ರ ಎಂದರ್ಥ. ಇಲ್ಲಿ ನೋಡ್ಕೊಂಡ್ವಾ, ಇದು ಏನಾಯಿತು ಹಾಗಾದರೆ, ಇದು ಳ ಇದೆ ಅಂತಂದರೆ ಇದು ಏನಾಯಿತು, ಳ ಎಂದಾಯ್ತಲ್ವಾ. ವಿ ಟೈಪ್ ಇರುವುದು ಳ ಆಯ್ತಲ್ವಾ, ಹೀಗಾದರೆ ನೆಗಳದೆ ಅಂತ ಓದಬೇಕು. ಏನಂತ ಓದಬೇಕು, ನೆಗಳದೆ ಅಂತಂದರೆ ಪ್ರಸಿದ್ಧ. ನೆಗಳದೆ ಅಂದರೆ ಏನು, ಪ್ರಸಿದ್ಧ ಎಂದರ್ಥ. ನೆಕ್ಸ್ಟ್ ನೋಡ್ಕೊಳ್ಳಿ, ಬೇಸಸೆ ಅಂತಂದರೆ ಆಜ್ಞೆ ಮಾಡಲು, ಬೇಸನ್ ಅಧಿಕ್ ಆಜ್ಞೆ ಎಂದರ್ಥ. ಬೇಸನ್ ಅಧಿಕ್ ಆಜ್ಞೆ ಬಿಡಿಸಿ ಬರೆದಾಗ ಬೇಸಸೆ ಅಂತಂದರೆ ಬೇಸನ್ ಅಧಿಕ್ ಆಜ್ಞೆ. ನೆಕ್ಸ್ಟ್ ಪಿಡಿ ಅಂತಂದರೆ ಹಿಡಿ ಎಂದರ್ಥ. ದೆಸೆ ಅಂತಂದರೆ ಬಗ್ಗೆ. ಪುರಳ್ ಅಂತಂದರೆ ಸ್ವಲ್ಪ. ಪುರವಿಲ್ಲದಕ್ಕೆ ಏನಂತ ಕರಿತೀವಿ ನಾವು? ನಿಶಂಕೆ, ಭಯವಿಲ್ಲದ. ನಿವಾರಣೆ ಅಂತಂದರೆ ಪರಿಹಾರ, ಆ ಸಮಸ್ಯೆ ನಿವಾರಣೆ ಆಯಿತು ಅಂತ ಕೂಡ ಕರಿತೀವಲ್ವಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಪರಿವೀಕ್ಷಿಸಿ ಅಂದರೆ ಆಲೋಚಿಸಿ. ತಲ್ಲಣ ಅಂತಂದರೆ ತಳಮಳ ಎಂದರ್ಥ. ತಲ್ಲಣ ಅಂದರೆ ತಳಮಳ. ನೆಕ್ಸ್ಟ್ ಭವ ಅಂತಂದರೆ ಜನ್ಮ. ನಿಶಂಕೆ ಅಂತಂದರೆ ಸಂಭ್ರಮ. ಕದಂಬ ಅಂದರೆ ಏನು? ಸಮೂಹಕ್ಕೆ ಏನು ಕರಿತೀವಿ ನಾವು? ಕದಂಬ ವಂಶಜರು ಕೂಡ ನಮ್ಮ ಕರ್ನಾಟಕವನ್ನು ಆಳಿದರು ಅಲ್ವಾ ಮೊಟ್ಟ ಮೊದಲ ಬಾರಿಗೆ. ರಘು, ಇದು ಅ ಟೈಪ್ ಇರುವುದೇನು? ರ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು ಫ್ರೆಂಡ್ಸ್. ಅ ಟೈಪ್ ಇರುವುದೇನು? ರ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ವಿಸ್ಮಯ, ಬೆರಗು ಅಂದರೆ ಏನು? ವಿಸ್ಮಯ. ಲೋಚನ ಅಂತಂದರೆ ಕಣ್ಣು, ನೇತ್ರ, ಅಕ್ಷಿ ಅಂತ ಕೂಡ ಕರಿತೀವಿ ಕಣ್ಣಿಗೆ. ನೆಕ್ಸ್ಟ್ ಗೋಚರ ಅಂತಂದರೆ ಕಾಣು. ಬಂಧಿಸಿ ಅಂತಂದರೆ ನಮಸ್ಕರಿಸಿ, ವಂದಿಸಿ ಎಂದರ್ಥ. ವಂದಿಸಿ, ಬಂಧಿಸಿ ಕೂಡ ಒಂದೇ ಮೀನಿಂಗ್ ಕೊಡ್ತಾ ಇದ್ದಾವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಂಡ್ವಾ, ನೇರದ ಅಂತಂದರೆ ಸೇರಿದ ಎಂದರ್ಥ. ನೆಕ್ಸ್ಟ್ ನೆರೆ ಅಂತಂದರೆ ಚೆನ್ನಾಗಿ ಎಂದರ್ಥ. ಸೃಜ ಅಂತಂದರೆ ಹೂಮಾಲೆಗೆ ಏನಂತ ಕರಿತೀವಿ ನಾವು? ಸೃಜ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ವಿ, ತಂಡೂಲ ಅಂತಂದರೆ ಅಕ್ಕಿ, ಇದು ಕೂಡ ಆವಾಗಲೇ ಆಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಚರು ಅಂತಂದರೆ ಹವಿಸ್ಸು. ಚರು ಅಂದರೆ ಏನು? ಹವಿಸ್ಸು. ವ್ರಜ ಅಂತಂದರೆ ಕೂಡ ಸಮೂಹಕ್ಕೆ ಏನಂತ ಕರಿತೀವಿ ನಾವು? ವ್ರಜ ಅಂತ ಕೂಡ ಅಂದರೂ ಸಮೂಹನೇ ಕೊಡ್ತಾ ಇದ್ದಾರೆ ಮೀನಿಂಗ್, ನೋಡ್ಕೊಳ್ಬಹುದು. ವ್ರಜ ಅಂದರೂ ಕೂಡ ಸಮೂಹ, ಕದಂಬ ಅಂದರೂ ಕೂಡ ಸಮೂಹ. ಈ ರೀತಿಯಾಗಿ ಬರುವಂಥವು ಒಂದೇ ಲೈನಲ್ಲಿ ಬರ್ಕೊಳ್ಬೇಕು ಫ್ರೆಂಡ್ಸ್. ನಾವು ಬೇರೆ ಬೇರೆಯಾಗಿ ಬರ್ಕೊಂಡ್ವಿ ಅಂತಂದರೆ ನಮಗೆ ಎಕ್ಸಾಮಲ್ಲಿ ರಿವಿಸನ್ ಮಾಡುವಾಗ ಕನ್ಫ್ಯೂಸ್ ಆಗ್ತದೆ. ಸೊ ಹಾಗಾಗಿ ಒಂದೇ ಕಡೆಗೆ ಬರ್ಕೊಂಡು ಇಟ್ಕೋಬೇಕು, ಒಂದೇ ಮೀನಿಂಗ್ ಕೊಡುವಂಥವು ಒಂದೇ ಕಡೆಗೆ ಬರ್ಕೊಳ್ಬೇಕು. ನೆಕ್ಸ್ಟ್ ನೋಡ್ಕೊಂಡ್ವಾ, ರೋಹಿತ ಅಂತಂದರೆ ಮಾಯವಾಗು ಎಂದರ್ಥ. ಅನುಜೆ ಅಂತಂದರೆ ಸಹೋದರಿಗೆ ಏನಂತ ಕರಿತೀವಿ ನಾವು? ಅನುಜ ಅಂತಂದರೆ ಸಹೋದರ, ಆವಾಗಲೇ ನೋಡಿದ್ವಲ್ವಾ. ವಿಭು ಅಂತಂದರೆ ಪ್ರಭು, ದೊರೆ, ಅರಸ, ಜೀಯ, ಒಡೆಯ, ನೃಪ, ಇವೆಲ್ಲವೂ ಕೂಡ ಯಾರಿಗೆ ಕರೆಯುವಂಥವು ಅಂತಂದರೆ ಅರಸನಿಗೆ ಅಥವಾ ವಿಭುಗೆ ಕರೆಯುವಂಥದ್ದು. ನೆಕ್ಸ್ಟ್ ನೋಡ್ಕೊಳ್ಳಿ, ಲಾಲಿಸು ಅಂತಂದರೆ ಮುದ್ದಿಸು. ನೆಕ್ಸ್ಟ್ ಒಡರಿಸೆ ಅಂತಂದರೆ ಉಂಟಾಸು. ಮಡಗು ಅಂತಂದರೆ ಅಡಗಿಸುವುದಕ್ಕೆ ಏನಂತ ಕರಿತೀವಿ? ಏನಂಗಳು ಅಂತಂದರೆ ಪಾಪ ಕೃತ್ಯಗಳು. ಅಂತಂದರೆ ನಾಚಿ, ಇದು ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ದಿವಂ ಅಂತಂದರೆ ಸ್ವರ್ಗ. ಅದೇ ರೀತಿಯಲ್ಲಿ ದಿವ ಅಂದರೆ ಏನು? ದಿವ ಅಂತಂದರೆ ಆಕಾಶ. ಆಕಾಶಕ್ಕೆ ಏನಂತ ಕರಿತೀವಿ ನಾವು? ದಿವ ಅಂತ ಕೂಡ ಕರಿತೀವಿ. ಆದರೆ ಸ್ವರ್ಗಕ್ಕೆ ಏನಂತ ಕರಿತೀವಿ? ದಿವಂ ಅಂತ ಕರಿತೀವಿ, ಇದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕಲಿ ಅಂತಂದರೆ ಕಲಿಪುರುಷ. ಮೂದಲಿಸು ಅಂತಂದರೆ ಹಂಗಿಸುವುದಕ್ಕೆ ಏನಂತ ಕರಿತೀವಿ ನಾವು? ಮೂದಲಿಸು ಅಂತ ಕರಿತೀವಿ. 13ನೇ ಪದ್ಯ ನೋಡ್ಕೊಳ್ಳಿ, ಹೇಮಂತ. ಇದರ ಕವಿ ಯಾರು ಅಂತಂದರೆ ಡಾಕ್ಟರ್ S. V. ಪರಮೇಶ್ವರ ಭಟ್ಟರವರು. ಇಳೆ ಅಂದರೆ ಏನು? ಭೂಮಿ, ಅವನಿ, ನೆಲ, ಮರ್ತ್ಯ, ವಸುದೆ, ಮೇದಿನಿ, ಅವನಿ ಮುಂತಾದ ಹೆಸರುಗಳಿಂದ ಕರಿತೀವಲ್ವ ಭೂಮಿಗೆ, ಇದು ಆವಾಗಲೇ ಕೂಡ ನೋಡಿದ್ದೀವಿ ನಾವು. ಗಂಧ ಅಂತಂದರೆ ಪರಿಮಳ, ಸುವಾಸನೆ ಭರಿತವಾಗಿರುವಂಥದ್ದು ಗಂಧ ಎಂದರ್ಥ. ನೆಕ್ಸ್ಟ್ ಮರುತ ಅಂತಂದರೆ ಮಾರುತ ಅಥವಾ ಗಾಳಿ ಎಂದರ್ಥ. ಚಂಗುಡಿ ಅಂತಂದರೆ ಚಿಗುರೆಲೆ, ಕೆಂಪಾದ ಚಿಗುರೆಲೆ ಎಂಬ ಕೆಂಪು ಪತಾಕೆ ಪುಡಿ ಅಂತ ಕರಿತೀವಿ. ವರುತ ಅಂದರೆ ರಥ ಅಥವಾ ತೇರು. ರಥ ಅಥವಾ ತೇರಿಗೆ ಏನಂತ ಕರಿತೀವಿ ನಾವು? ವರುತ. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಮೊಗ ಅಂತಂದರೆ ಮುಖಕ್ಕೆ ಏನಂತ ಕರಿತೀವಿ? ಇನ್ನೊಂದಂತಂದರೆ ಆನನ ಅಂತ ಕೂಡ ಕರಿತೀವಿ. ಏನು? ಆನನ. ನೆಕ್ಸ್ಟ್ ನೋಡ್ಕೊಂಡ್ವಾ, ಜವನಿಕೆ ಅಂತಂದರೆ ಮುಖಪರದೆ. ಬರಲು ಮರ ಅಂತಂದರೆ ಎಲೆಗಳನ್ನು ಉದುರಿಸಿ ಬರಿದಾದ ಬರಲು ಮರ ಅಂತ ಕೂಡ ಕರಿತೀವಿ, ನಾವೆಲ್ಲರೂ ಗೊತ್ತಿರ್ತದೆ ಇದು ಎಲ್ಲರಿಗೂ. ಕೇವಲ ಗೆಲ್ಲುಗಳಷ್ಟು ಇರುವ ಮರ. ಕಾನನದ ಹಕ್ಕಿ, ಇದು ನೋಡ್ಕೊಳ್ಳಿ, ಇದು ಈಸಿಯಾಗಿ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂತಂದರೆ ಕಾನನ ಅಂದರೆ ಏನು? ಕಾಡು. ಕಾನನದ ಹಕ್ಕಿ ಅಂತಂದರೆ ಕಾಡು ಹಕ್ಕಿ ಎಂದರ್ಥ. ಸೊ ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ನೀರವ ಅಂತಂದರೆ ಮೌನ. ಮೌನ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ನೋಡ್ಕೊಳ್ಳಿ, ತತ್ವ ಪದಗಳು. ಇದರ ಕವಿಗಳು ಅಂತಂದರೆ ಕಡಿವಾಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫರವರು ಬರೆದಿರುವಂಥದ್ದು. ನೋಡ್ಕೊಳ್ಳುವ ತತ್ವ ಪದಗಳು ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ, ಪದಗಳ ಅರ್ಥ ನೋಡ್ಕೊಳ್ಳಿ. ಅಶನ ಅಂತಂದರೆ ಅನ್ನ ಅಥವಾ ಆಹಾರಕ್ಕೆ ಏನಂತ ಕರಿತೀವಿ ನಾವು? ಅಶನ. ಏಕದಂಡಿ ಅಂತಂದರೆ ತಂತಿವಾದ್ಯ, ಚಕ್ಕಡಿ ಅಂತಂದರೆ ಎತ್ತಿನ ಗಾಡಿ, ಇದು ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ. ದಿವಿನಾಗು, ದಿವಿನಾಗು ಅಂತಂದರೆ ಮೈತುಂಬಿಕೊಳ್ಳು. ಪತ್ರೆ ಅಂತಂದರೆ ಎಲೆ, ಬಿಲ್ವಪತ್ರೆ, ಪೂಜೆಗೆ ಉಪಯೋಗಿಸುವ ಪತ್ರ ಪುಷ್ಪಗಳು. ಬಿಲ್ವಪತ್ರೆ ಯಾರಿಗೆ ಇಷ್ಟವಾದದ್ದು? ಮಹಾದೇವ ಪರಮೇಶ್ವರನಿಗೆ ಅತಿ ಇಷ್ಟವಾಗಿರುವಂಥದ್ದು. ಕೂರಿಗೆ ಅಂತಂದರೆ ಬೀಜ ಬಿತ್ತುವ ಸಾಧನಕ್ಕೆ ಏನಂತ ಕರಿತೀವಿ ನಾವು? ಕೂರಿಗೆ ಅಂತ ಕರಿತೀವಿ. ನಂತರ ನೋಡ್ಕೊಳ್ಳಿ ದಂಡಿಗೆ. ದಂಡಿಗೆ ಅಂತಂದರೆ ಪಲ್ಲಕ್ಕಿ ಹೊರುವ ಕೋಲು. ಪಲ್ಲಕ್ಕಿ ಹೊರುವ ಕೋಲು ಯಾವುದು? ದಂಡಿಗೆ. ಬಹುಪಾಡ, ಬಹುಪಾಡ ಅಂದರೆ ಬಹಳ ಕಷ್ಟ. ಮರ ಅಂತಂದರೆ ಕೇರುವ ಸಾಧನ ಅಥವಾ ಗೇರಸೆ, ಮೊರ ಅಂತ ಕೂಡ ಕರೀತಾರೆ. ಕೇರುವ ಸಾಧನಕ್ಕೆ ಏನಂತ ಕರಿತವೆ? ಗೊರಸೆ. ಮರದಿಂದನೇ ಕೇರ್ತೀವಲ್ವ ಯಾವುದಾದ್ರೂ ದವಸ ಧಾನ್ಯಗಳು. ನೆಕ್ಸ್ಟ್ ನೋಡ್ಕೊಂಡ್ವಾ 10ನೇ ತರಗತಿಯ ಲಾಸ್ಟ್ ಪದ್ಯ ನೋಡ್ಕೊಳ್ಳಿ ಅಂದರೆ ರಾಗವಾಂಕ. ಈ ಪದ್ಯಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ ನೋಡ್ಕೊಂಡ್ವಾ. ಕೊನೆಯ ಪದ್ಯದ್ದು ಅಡಸಿ ಅಂತಂದರೆ ಮುತ್ತಿ ಅಥವಾ ಆವರಿಸಿ ಅಥವಾ ಬಯಸಿ ಎಂದರ್ಥ. ಅನಿಮಿತ್ತ ಅಂತಂದರೆ ಕಾರಣವಿಲ್ಲದೆ, ಕಾರಣವಿಲ್ಲದೆ ಅನಿಮಿತ್ತ. ಇಲ್ಲಿ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಭೂಮಿ, ಇದು ಆವಾಗಲೇ ಕೂಡ ನಾನು ಹೇಳದೆ ಅಲ್ವಾ. ಅವನಿಗೆ ಏನಂತ ಕರಿತೀವಿ ನಾವು? ಭೂಮಿಗೆ ಏನಂತ ಕರಿತೀವಿ ನಾವು? ಅವನಿ ಅಂತ ಕೂಡ ಕರಿತೀವಿ. ನೆಲ, ಮರ್ತ್ಯ ಅಂತ ಕೂಡ ಕರಿತೀವಿ. ವಸುದೆ, ಮೇದಿನಿ, ಅವನಿ, ಭೂತಳ, ಧರೆ, ಇಳೆ ಮುಂತಾದ ಹೆಸರುಗಳಿಂದ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ಇದು ಏನಿದೆ ನೋಡ್ಕೊಳ್ಳಿ, ನೀವೇ ಐಡೆಂಟಿಫೈ ಮಾಡಿ. ಏನಿದೆ ಅ ಟೈಪ್ ಬರುವಂಥದ್ದು ಏನಂತ ಕರಿದೆ ನಾನು? ಆವಾಗಲೇ ರ ಅಂತ ಕರಿದೆ. ಇಲ್ಲಿ ಹಾಗಾದರೆ ಏನಂತ ಓದಬೇಕು ನಾವು? ಅಸರ, ಆ ಸರ ಅಂತ ಓದಬೇಕು. ಏನಂತ ಓದಬೇಕು? ಆ ಸರ. ಆ ಸರ ಅಂತಂದರೆ ಬಳಲಿಕೆ ಅಥವಾ ದಣಿವು ಎಂದರ್ಥ. ಎಕ್ಕಲ ಅಂತಂದರೆ ಹಂದಿ. ಎಕ್ಕಲ ಅಂದರೆ ಏನು? ಹಂದಿ. ನೆಕ್ಸ್ಟ್ ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಇದೆ. ಒನ್ ಟೈಮ್ ನಮಗೆ FDA ಎಕ್ಸಾಮಲ್ಲಿ ಕೂಡ ಆಗಿದೆ. ಕಡವರ ಅಂತಂದರೆ ಚಿನ್ನ ಅಥವಾ ನಿಧಿಗೆ ಏನಂತ ಕರಿತೀವಿ ನಾವು? ಕಡವರ ಅಂತ ಕರಿತೀವಿ. ನೆಕ್ಸ್ಟ್ ತಿರಸ್ಕಾರ ಅಥವಾ ಸೋಲು ಎಂದರ್ಥ. ಮಜು ಅಂತಂದರೆ ಕೊಂಡಾಟದ ಒಂದು ಮಾತು, ಮಜಾ ಅಂತ ಕರಿತೀವಲ್ವಾ. ಮಜಾಟಾಗಿ ಎಲ್ಲರಿಗೂ ಗೊತ್ತಲ್ವಾ, ಮಜಾ ಮಾಡು, ಮಜಾ ಅಂತ ಕೂಡ ಕರಿತೀವಲ್ವ, ಕೊಂಡಾಟದ ಒಂದು ಮಾತು. ನೆಕ್ಸ್ಟ್ ನೋಡ್ಕೊಳ್ಳಿ ರುಜೆ ಅಂತಂದರೆ ರೋಗ ಅಥವಾ ಕಾಯಿಲೂರು, ರೋಗ ರುಜಿನಿಗಳು ಅಂತ ಕರಿತೀವಲ್ವ. ಸಾಲ ಭಂಜಿಕೆಗಳು ಅಂದರೆ ಏನು? ಗೊಂಬೆಗಳು, ಪುತ್ಥಳಿಗಳು, ವಿಗ್ರಹಗಳು. ಇವು ಮೂರನ್ನು ಕೂಡಿ ಏನಂತ ಕರೀತಾರೆ ಅಂತಂದರೆ ಸಾಲ ಭಂಜಿಕೆಗಳಂತ ಕರೀತಾರೆ. ಏನು ಸ ಅಂತ ಕರೀತಾರೆ. ನೆಕ್ಸ್ಟ್ ಈ ಕಡೆಗೆ ನೋಡ್ಕೊಂಡ್ವಾ ಎಲ್ಲ ಪದಗಳ ಅರ್ಥ ಅಂತ. ಅದಟ ಅಂತಂದರೆ ಶೂರ, ವೀರ, ಕಲಿ ಅಂತ ಕೂಡ ಕರಿಬೋದು. ಅಬೂದಿ ಅಂತಂದರೆ ಏನು? ಸಮುದ್ರ. ಅಬೂದಿ ಅಂದರೆ ಸಮುದ್ರ, ಶರದಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಆಜ್ಜ. ಆಜ್ಜ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಕೂಡ ಇದೆ. ಸೊ ಹಾಗಾಗಿ ಆಜ್ಜ ಅಂತಂದರೆ ತುಪ್ಪ ಅಥವಾ ಘೃತ. ತುಪ್ಪಕ್ಕೆ ಏನಂತ ಕರಿತೀವಿ ನಾವು? ಆಜ್ಜ ಅಥವಾ ಘೃತ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ವಸೆದು ಅಂತಂದರೆ ಮೆಚ್ಚಿ ಎಂದರ್ಥ. ನೆಕ್ಸ್ಟ್ ಇದು ನಮಗೆ GPS ಅಂದರೆ ಏನು? ಕಾಳಗ, ಸಮರ, ಯುದ್ಧ, ಹೋರಾಟ, ಅನುವರ ಇನ್ನು ಮುಂತಾದ ಹೆಸರುಗಳಿಂದ ಕೂಡ ಕರಿತೀವಿ. ಆಹವ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡ್ಕೊಂಡ್ವಾ ಪಸಾಯ. ಪಸಾಯ ಅಂತಂದರೆ ಉಡುಗೊರೆ ಅಥವಾ ಬಹುಮಾನ, ಗಿಫ್ಟ್. ಮೂಜುಗ. ಮೂಜುಗ ಅಂತಂದರೆ ಮೂರು ಲೋಕ, ಮೂಜುಗ ಅಂದರೆ ಏನು? ನೆಕ್ಸ್ಟ್ ಸತ್ತಿಗೆ ಅಂತಂದರೆ ಛತ್ರಿ, ಅಂಬ್ರೆಲಾಗೆ ಏನಂತ ಕರಿತೀವಿ ನಾವು? ಸತ್ತಿಗೆ. ಇದೇ ರೀತಿಯಾಗಿ ನೆಕ್ಸ್ಟ್ 10ನೇ ತರಗತಿಯ ಪದಗಳ ಅರ್ಥ ಕೂಡ ನೋಡ್ಕೊಳ್ಳೋಣ. ಇಲ್ಲಿಯವರೆಗೆ ನಾವು 9ನೇ ತರಗತಿಯ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠ ಮತ್ತು ಪದಗಳ ಅರ್ಥ ನೋಡ್ಕೊಂಡಿದ್ವಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ 10ನೇ ತರಗತಿಗೆ ಸಂಬಂಧಿಸಿದಂಥ ಪದಗಳ ಅರ್ಥ ಕೂಡ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಮಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿವೆ ಇವು ಕೂಡ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದೇ ರೀತಿಯಾಗಿ ನಿಮಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.